ಹಾಯ್ ಗೋಪಾಲ್ ಅವರೇ, ಹಾಯ್ ಶಿವ ಅವರೇ, ಹಾಯ್ ನಿರಂಜನ್, ವೆಂಕಟೇಶ್, ರವಿ, ಎಲ್ಲರಿಗೂ ನಮಸ್ಕಾರ. ಸೊ ಎಲ್ರಿಗೂ ಗುಡ್ ಆಫ್ಟರ್ನೂನ್, ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಕ್ಲಾಸ್ಗೆ ಅಟೆಂಡ್ ಮಾಡಿದಕ್ಕೆ. ಓಕೆ, ಇವತ್ತಿಂದ ನಾನು ಕಂಟಿನ್ಯೂ ಆಗಿ ಈ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಕಂಟಿನ್ಯೂ ಆಗಿ ಇವತ್ತಿಂದ 31ನೇ ತಾರೀಕವರೆಗೂ ಕಂಟಿನ್ಯೂ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಸೊ ಆದಷ್ಟು ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸ್ ಗಳನ್ನ ಈ ಒಂದು ಕ್ಲಾಸ್ಗಳಲ್ಲಿ, 3 ಆಗಿರುವಂತಹ ಸ್ಪೆಷಲ್ ಕ್ಲಾಸ್ಗಳಲ್ಲಿ ನಿಮ್ಗೆ ನಾನು ಆದಷ್ಟು ಎಲ್ಲ ಮುಂಬರುವ ಎಲ್ಲ ಎಕ್ಸಾಮ್ಗಳಿಗೆ ಆದಷ್ಟು ಮಾಹಿತಿಗಳನ್ನ ನೀಡಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ. ಸೊ ಈಗಾಗಲೇ ನಾನು 7 ಸ್ಪೆಷಲ್ ಕ್ಲಾಸ್ಗಳನ್ನ ಈಗಾಗಲೇ ಮುಗಿಸಿದ್ದೀನಿ. ಇನ್ನುಳಿದ ಸ್ಪೆಷಲ್ ಕ್ಲಾಸ್ಗಳನ್ನ 31ನೇ ತಾರೀಕವರೆಗೂ ಡೈಲಿ ತಗೋತಾ ಇದ್ದೀನಿ. ಸೊ ಆದಷ್ಟು ನೀವು ಅನ್ಅಕಾಡೆಮಿಯ ಪ್ಲಾಟ್ಫಾರ್ಮ್ಗೆ ಹೋಗಿ ಅಲ್ಲಿ ಇರುವಂತಹ ಎಲ್ಲ ಲಿಂಕ್ಗಳಿಗೆ ಕ್ಲಿಕ್ ಮಾಡುವ ಮೂಲಕ, ಅಂದ್ರೆ ಡಿಸ್ಕಷನ್ ಆನ್ ಕರೆಂಟ್ ಅಫೇರ್ಸ್ ಅನ್ನುವಂತಹ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡುವ ಮೂಲಕ ನೀವು ಎಲ್ಲ ಕ್ಲಾಸ್ಗಳಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು. ಹಾಯ್ ಕುಮಾರ್ ಅವರೇ. ಹಾಗೆ ಈ ಒಂದು ಕ್ಲಾಸ್ ಮುಗಿದ ತಕ್ಷಣ ನಿಮ್ಗೆ ಈ ಸ್ಪೆಷಲ್ ಕ್ಲಾಸ್, ನಾಳೆನ ಸ್ಪೆಷಲ್ ಕ್ಲಾಸ್ ಲಿಂಕ್ ಅನ್ನ ಕೂಡ ನಾನು ಕೊಡ್ತಾ ಇದ್ದೀನಿ. ಹಾಯ್ ಸುನಿಲ್ ಅವರೇ. ಹಾಯ್, ಮತ್ತೆ ಇನ್ನೂ ಒಂದು ನಿಮಿಷ ನೋಡೋಣ, ಆಮೇಲೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಎಲ್ಲರಿಗೂ ಈ ಒಂದು ಕರೆಂಟ್ ಅಫೇರ್ಸ್ ಗಳ ಉಪಯೋಗ ಸಿಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ. ಸೊ ಅಲ್ಲಿವರೆಗೆ ಈ ಅನ್ಅಕಾಡೆಮಿ ಕುರಿತಾಗಿ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಸೊ ಈ ಅನ್ಅಕಾಡೆಮಿ ಅನ್ನೋದು ಭಾರತದ ನಂಬರ್ 1 ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಹಾಯ್ ಮಲ್ಲಿಕಾರ್ಜುನ್ ಅವರೇ, ಹಾಯ್ ಸಂಗೀತಾ ಅವರೇ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಸ್ಪರ್ಧಾರ್ಥಿಗಳಿಗೆ ಮನೆಯಲ್ಲೇ ಕುತ್ಕೊಂಡು ತಮ್ಮ ಮೊಬೈಲ್ ಅನ್ನ ಯೂಸ್ ಮಾಡುವ ಮೂಲಕ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರನ್ನ ತಯಾರಿ ಮಾಡಿಸುವಂತ ಒಂದು ಹೊಸ ಪ್ರಯತ್ನವನ್ನ ಕರ್ನಾಟಕದಲ್ಲಿ ಮಾಡಲಾಗ್ತಿದೆ. ಹಾಯ್ ಅಶೋಕ್ ಅವರೇ, ಹಾಯ್ ಕಾವ್ಯ ಅವರೇ. ಸೊ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿ ಇದು ಯಶಸ್ವಿಯಾಗಿ ನಡೀತಾ ಇದೆ. ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ಇದರ ಒಂದು ಒಂದು ಕ್ಲಾಸ್ಗಳ ಮಾಹಿತಿಯನ್ನ ನೀಡುವ ಮೂಲಕ ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರಯತ್ನವನ್ನ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮಾಡಲಾಗಿದೆ. ಸೊ ಹಾಯ್ ಗಿರೀಶ್ ನಾಯಕ್, ಮಧು ಕುಮಾರ್, ಮತ್ತೆ ಹರೀಶ್, ಶಿವಾನಂದ್, ಅಶೋಕ್, ಎಲ್ಲರಿಗೂ ನಮಸ್ಕಾರ. ಹಾಯ್ ಪ್ರಸನ್ನ ಅವರೇ. ಸೊ ನೋಡಿ, ನೀವು ಈಗ ನಮ್ಗೆ ಕೆಲವೊಂದು ಫ್ರೀ ಕ್ಲಾಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಫ್ರೀ ಕ್ಲಾಸ್ಗಳನ್ನ ಬಳಸುವ ಮೂಲಕ ನಿಮ್ಗೆ ಆದಷ್ಟು ನಾನು ಈ ಜನವರಿಯಿಂದ ಆಗಸ್ಟ್ ತಿಂಗಳಿನ ಎಲ್ಲಾ ರೀತಿಯ ಕರೆಂಟ್ ಅಫೇರ್ಸ್ ಗಳನ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗಾಗಲೇ 7 ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಿದ್ದೀನಿ, ಅದರಲ್ಲಿ ಹಲವಾರು ಈ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದೇ ರೀತಿ ಈ ತಿಂಗಳ 31ನೇ ತಾರೀಕವರೆಗೂ ಡೈಲಿ 3ರಿಂದ 4 ಗಂಟೆವರೆಗೆ ನಾನು ಸ್ಪೆಷಲ್ ಈ ಒಂದು ಫ್ರೀ ಕ್ಲಾಸ್ ಅರೇಂಜ್ ಮಾಡ್ತಾ ಇದ್ದೀನಿ ಕರೆಂಟ್ ಅಫೇರ್ಸ್ ಮೇಲೆ. ಸೊ ನೀವು ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ರೆಫರ್ ಮಾಡಿ ಈ ಒಂದು ಕಾರ್ಯಕ್ರಮದ ಲಾಭವನ್ನ ಪಡ್ಕೋಬಹುದಾಗಿದೆ. ಮತ್ತೆ ಈಗಾಗಲೇ ನಾನು ಈ ಒಂದು ಪ್ಲಸ್ ಪ್ಲಾಟ್ಫಾರ್ಮ್ ನಲ್ಲಿ, ಅಂದ್ರೆ ಪೇ ಮಾಡುವಂತಹ ಪ್ಲಾಟ್ಫಾರ್ಮ್ ನಲ್ಲಿ ಈಗಾಗಲೇ ನಾನು PSI ಎಕ್ಸಾಮ್, ಮತ್ತೆ ಕನ್ನಡ ಸಾಹಿತ್ಯ, KAS, FDA, STA ಎಲ್ಲಾ ಎಕ್ಸಾಮ್ಗಳಿಗೆ ಕುರಿತಂತೆ ಪ್ರಿಪರೇಷನ್ ಅನ್ನ ಸ್ಟೂಡೆಂಟ್ ಗಳಿಗೆ ಮಾಡಿಸ್ತಾ ಇದ್ದೀವಿ. ಸೊ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನ, ನಿಮ್ಗೆ ಗೈಡೆನ್ಸ್ ಅನ್ನ ನೀಡ್ಲಿಕ್ಕೆ ಈ ಒಂದು ಪ್ಲಸ್ ಪ್ಲಾಟ್ಫಾರ್ಮ್ ಇದೆ. ಸೊ ಒಂದ್ ವೇಳೆ ನೀವು ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ ನಮ್ಗೆ ಹೇಳ್ಬಹುದು, ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ನಾನು ಕೊಡ್ತೀನಿ. ಹಾಯ್ ಹನುಮೇಶ್ ಅವರೇ, ಹಾಯ್ ಹೇಮಂತ್ ಅವರೇ, ಹಾಯ್ ಅಶೋಕ್ ಅವರೇ. ನನಗೆ ದೊರೆತಂತ ಎಲ್ಲಾ ಫ್ರೀ ಕ್ಲಾಸ್ಗಳಲ್ಲಿ ನಿಮ್ಗೆ ಉಪಯೋಗ ಆಗ್ಲಿ ಅಂತ ಆದಷ್ಟು ಎಲ್ಲಾ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ನನ್ನ ಧ್ವನಿ ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಿದೆ, ಮತ್ತೆ ನಾನು ನಿಮ್ಗೆ ಕಾಣಿಸ್ತಿದ್ದೀನಿ ಅಂದ್ರೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಆದಷ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಕ್ವಶನ್ಸ್ ಗಳನ್ನ ಈ ರೀತಿ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮ್ಗೆ ಎಕ್ಸಾಮ್ ನಲ್ಲಿ ಈ ಒಂದು ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಎಕ್ಸಾಮ್ ನಲ್ಲಿ ಕ್ವಶನ್ ಗಳು ಬಂದಾಗ ನಿಮ್ಗೆ ನೆನಪ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ. ಸೊ ಹಾಗಾದ್ರೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ನಡೀರಿ. ಸೊ ಮೊದಲನೇ ಪ್ರಶ್ನೆ ಕರೆಂಟ್ ಅಫೇರ್ಸ್ ಮೇಲೆ ಇವತ್ತಿನ ಭಾಗದ ಮೊದಲನೆಯ ಪ್ರಶ್ನೆ, ಎಲ್ಲರಿಗೂ ಅದೇ ಸ್ಲೈಡ್ ಕಾಣಿಸ್ತಿದ್ಯಾ ಅಂತ ನೋಡ್ಕೊಳ್ಳಿ. ಯುವ ವಿಜ್ಞಾನಿ ಕಾರ್ಯಕ್ರಮವನ್ನ ಯಾವ ಸಂಸ್ಥೆ ಸಂಘಟಿಸಿತು? ಅದೇ ಸ್ಲೈಡ್ ಕಾಣಿಸ್ತಿದೆ ಅಲ್ಲ, ಅದೇ ಪ್ರಶ್ನೆ ಸ್ಲೈಡು.
ಸ್ಲೈಡ್ ನಲ್ಲಿ ಏನು ವ್ಯತ್ಯಾಸ ಇಲ್ಲಲ್ಲ. ಒಂದ್ ವೇಳೆ ಯಾರಿಗಾದ್ರೂ ಮೊಬೈಲ್ ನಲ್ಲಿ ಈ ಸ್ಲೈಡ್ ಕಾಣಿಸ್ತಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಮೊಬೈಲ್ ಗಳನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ಅವಾಗ ಎಲ್ಲಾ ಕ್ಲಿಯರ್ ಆಗಿ ಬರ್ಲಿಕ್ಕೆ ಶುರು ಆಗತ್ತೆ. ಹಾಯ್ ಕಿರಣ್ ಕುಮಾರ್ ಅವರೇ. ಓಕೆ, ಯುವ ವಿಜ್ಞಾನಿ ಕಾರ್ಯಕ್ರಮವನ್ನ ಯಾವ ಸಂಸ್ಥೆ ಉದ್ಘಾಟಿಸಿತು? ಇಸ್ರೋ, ನಬಾರ್ಡ್, RBI, IRDA ಅಂತ ಇದೆ ನಿಮ್ಮ ಉತ್ತರ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಿರಂಜನ್, ರವಿ, ಕಾವ್ಯ, ಸುನೀಲ್, ಸಂಗೀತಾ ಅವರು ಮತ್ತೆ ಶಿವಾನಂದ್, ಶಿವು, ಗೋಪಾಲ್, ಹನುಮೇಶ್ ಎಲ್ಲರೂ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಈ ಒಂದು ಯುವ ವಿಜ್ಞಾನಿ ಕಾರ್ಯಕ್ರಮವನ್ನ ಕುಮಾರ್ ಅವರು ಕೂಡ ಯಾವ ಸಂಸ್ಥೆ ಉದ್ಘಾಟಿಸಿತು ಅಂದ್ರೆ ಅದು ಇಸ್ರೋ. ಸೊ ಇಸ್ರೋ ಅದರ ಫುಲ್ ಫಾರ್ಮ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಆದ್ರೂ ಕೂಡ ಸುಮ್ನೆ ಒಂದು ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಸೊ ಇಸ್ರೋದ ಫುಲ್ ಫಾರ್ಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಈ ಒಂದು ಸಂಸ್ಥೆ ಯುವ ವಿಜ್ಞಾನಿಗಳ ಕಾರ್ಯಕ್ರಮವನ್ನ ಇದು ಉದ್ಘಾಟಿಸಿದಂತಹ ಸಂಸ್ಥೆ ಆಗಿದೆ. ಸೊ ಇಸ್ರೋದ ಡೈರೆಕ್ಟರ್ ಆಗಿರುವಂತಹ ಕೆ ಶಿವನ್ ಅವರು ಈ ಒಂದು ಕಾರ್ಯಕ್ರಮವನ್ನ ಇನಾಗ್ರೇಟ್ ಮಾಡಿದ್ರು. ಸೊ ಯಾರಿಗೋಸ್ಕರ ಅಂದ್ರೆ ಯುವ ವಿಜ್ಞಾನಿಗಳಿಗೆ ಸಹಾಯವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇಸ್ರೋ ಮೂಲಕ ಕೆ ಶಿವನ್ ಈ ಒಂದು ಪ್ರೋಗ್ರಾಮ್ ಅನ್ನ ಅವರು ಉದ್ಘಾಟನೆ ಮಾಡಿದ್ರು. ಹಾಯ್ ರಾಜು ಅವರೇ. ಸೊ ಈ ಒಂದು ಪ್ರೋಗ್ರಾಮ್ ಮೂಲಕ ಇದರ ಪ್ರಮುಖ ಉದ್ದೇಶ ಏನಂದ್ರೆ ಅಂದ್ರೆ ಬೇಸಿಕ್ ನಾಲೆಜ್ ಅಂದ್ರೆ ಈ ವಿಜ್ಞಾನದ ಕುರಿತಾಗಿ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕುರಿತಾಗಿ ಎಲ್ಲರಿಗೂ ಸ್ಕೂಲ್ ಲೆವೆಲ್ ಇಂದನೇ ಈ ಇದರ ಕುರಿತಾಗಿ ಮಾಹಿತಿ ಬರ್ಲಿ, ಅವರಿಗೆ ಈ ಒಂದು ಕಾರ್ಯಕ್ರಮಗಳ ಕುರಿತಾಗಿ ಅರಿವು ಬರ್ಲಿ, ಮತ್ತೆ ಎಲ್ಲಾ ಒಂದು ಬೇರೆ ಬೇರೆ ಸ್ಟೇಟ್ಗಳ ಕುರಿತಾಗಿ, ಕೇಂದ್ರಾಡಳಿತ ಪ್ರದೇಶಗಳ ಕುರಿತಾಗಿ, ಅವುಗಳ ಕುರಿತಾಗಿ ಇರುವಂತಹ ಎಲ್ಲಾ ಈ ಸ್ಪೇಸ್ ರಿಲೇಟೆಡ್ ಇಶ್ಯೂಗಳನ್ನ ಇವರು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇಸ್ರೋ ಅದರ ಡೈರೆಕ್ಟರ್ ಆಗಿರುವಂತಹ ಕೆ ಶಿವನ್ ಅವರು ಯುವ ವಿಜ್ಞಾನಿಗಳಿಗೋಸ್ಕರ ಈ ಒಂದು ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಅತಿ ದೊಡ್ಡ ಲಾಂಡ್ರಿ ಪಾಠದ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಯಾವ ದೇಶ ಸ್ಥಾಪಿಸಿತು? ಸೊ ಅಂದ್ರೆ ಲಾಂಡ್ರಿ ಅಂದ್ರೆ ಗೊತ್ತಲ್ಲ, ಬಟ್ಟೆ ಒಗೆಯೋದು, ಆ ಒಂದು ಪಾಠವನ್ನ ಕಲಿಸುವ ಮೂಲಕ ಯಾವ ಒಂದು ದೇಶ ವಿಶ್ವ ದಾಖಲೆಯನ್ನ ಸ್ಥಾಪಿಸಿದೆ? ಆಪ್ಷನ್ ಭೂತಾನ್, ಚೈನಾ, ನೇಪಾಳ್, ಇಂಡಿಯಾ ಅಂತ ಇದೆ, ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಂಗೀತಾ ಅವರು ಮತ್ತೆ ನಿರಂಜನ್ ಅವರು ಮಾತ್ರ ಕೊಟ್ಟಿದ್ದೀರಾ. ಸೊ ಡಿ ಸರಿಯಾದ ಉತ್ತರ. ಸೊ ಅತಿ ದೊಡ್ಡ ಲಾಂಡ್ರಿ ಪಾಠದ ಗಿನ್ನೆಸ್ ವಿಶ್ವ ದಾಖಲೆಯನ್ನ ಮಾಡಿದಂತಹ ದೇಶ ಯಾವುದು ಅಂದ್ರೆ ಅದು ನಮ್ಮ ಭಾರತ ದೇಶ. ಹಾಯ್ ಉಮೇಶ್ ಅವರೇ. ಸೊ ನೋಡಿ, ಪ್ರಮುಖವಾಗಿ 400 ಯಂಗ್ ಮೆನ್ ಅಂದ್ರೆ ಯುವ ಜನರು ಸೇರ್ಕೊಂಡು, 400 ಯುವ ಜನರು ಸೇರ್ಕೊಂಡ್ರು ಈ ಒಂದು ದೇಶದ ಅಂದ್ರೆ ಸಂಪೂರ್ಣ ದೇಶದಲ್ಲಿ ಈ ಒಂದು ಲಾಂಡ್ರಿ ಲೆಸನ್ ಅನ್ನ ಶೇರ್ ಮಾಡುವ ಮೂಲಕ ತಮ್ಮ ಜವಾಬ್ದಾರಿ ಆದಂತಹ ಕ್ಲೀನಿಂಗ್ ಕ್ಲೋತ್ಸ್ ಅದರ ಕುರಿತಾಗಿ, ಹಾಗೆ ಈ ಒಂದು ಮಹಿಳೆಯರ ಅಂದ್ರೆ ಮಹಿಳಾ ಅಂದ್ರೆ ಮನೆಯಲ್ಲಿ ಇರುವಂತಹ ಮಹಿಳೆಯರಿಗೆ ಸಹಾಯ ಮಾಡ್ಲಿ ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಯೋಜನೆಯನ್ನ ಮಾಡಲಾಗಿತ್ತು. ಮತ್ತೆ 400 ಯುವಕರು ಈ ಒಂದು ಪ್ರೋಗ್ರಾಮ್ ನಲ್ಲಿ ಭಾಗವಹಿಸುವ ಮೂಲಕ ಅತಿ ದೊಡ್ಡ ಲಾಂಡ್ರಿ ಪಾಠದ ಗಿನ್ನಸ್ ದಾಖಲೆಯನ್ನ ನಮ್ಮ ಭಾರತ ದೇಶ ಈ ಒಂದು ಲಾಂಡ್ರಿ ಲೆಸನ್ ನಲ್ಲಿ ಪಡ್ಕೊಂಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಕ್ಲಿಯರ್ ಅಲ್ಲ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತೀಯ ನೌಕಾಪಡೆ ಇತ್ತೀಚೆಗೆ ಯಾವ ದೇಶದೊಂದಿಗೆ IMCOR ವ್ಯಾಯಾಮವನ್ನ ಪ್ರಾರಂಭಿಸಿತು? ಆಪ್ಷನ್ ರಷ್ಯಾ, ಮಲೇಷಿಯಾ, ಮ್ಯಾನ್ಮಾರ್, ಸೌತ್ ಕ್ಯಾರೋಲಿನಾ, ಆಪ್ಷನ್ ಹೇಳ್ಬಹುದು. ಹಾಯ್ ಬಿರಾದರ್ ಅವರೇ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ರವಿ ಅವರು, ಸುನೀಲ್, ವೆಂಕಟೇಶ್, ಗೋಪಾಲ್, ಹನುಮೇಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಹಾಗೆ ಸಂಗೀತಾ ಅವರು ಕೂಡ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಯನ್ಮಾರ್ ಆಗಿದೆ. ಸೊ ಭಾರತೀಯ ನೌಕಾಪಡೆ ಇತ್ತೀಚೆಗೆ ಈ ಮಯನ್ಮಾರ್ ದೇಶದೊಂದಿಗೆ IMCOR ಎನ್ನುವಂತಹ ವ್ಯಾಯಾಮವನ್ನ ಪ್ರಾರಂಭಿಸಿತು. ಸೊ ಇದು ಪ್ರಮುಖವಾಗಿ ಇಂಡೋ ಮಯನ್ಮಾರ್ ಗಸ್ತು, ಸೊ ಇಂಡೋ ಮಯನ್ಮಾರ್ ಗಸ್ತು ಸಂಘಟಿತ ಈ ಒಂದು ನೌಕಾಪಡೆ ಅಭ್ಯಾಸವನ್ನ ಪ್ರಮುಖವಾಗಿ May 20, 2019 ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ಸೊ ಎಲ್ಲಿ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಈ ಒಂದು ನೌಕಾಪಡೆಯನ್ನ ಪ್ರಾರಂಭ ಮಾಡಲಾಯಿತು. ಪ್ರಮುಖವಾಗಿ ಭಾರತ ಮತ್ತು ಮಯನ್ಮಾರ್ನ ಒಂದು ಸಂಘಟಿತ ಗಸ್ತು ಇದಾಗಿದೆ. ಇದನ್ನ May 20, 2019 ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಮಾಂಡ್ಗಳಲ್ಲಿ ಇದನ್ನ ಪ್ರಾರಂಭ ಮಾಡಲಾಯಿತು. ಸೊ ಈ ಉದ್ದೇಶಕ್ಕಾಗಿ ಮಯನ್ಮಾರ್ನ ನೇವಿ ಶಿಪ್
ಯಾವುದು ಮ್ಯಾನ್ಮಾರ್ನ ನೇವಿ ಶಿಪ್, ಹಾಗೆ ಇದು ಯು ಎಂ ಎಸ್ ಕಿಂಗ್ಡಮ್, ಮ್ಯಾನ್ಮಾರ್ನ ನೇವಿ ಶಿಪ್ ಯಾವುದು ಯು ಎಸ್ ಎಂ ಕಿಂಗ್ಡಮ್, ಸಾರಿ ಸಾರಿ ಯು ಎಂ ಎಸ್ ಕಿಂಗ್ಡಮ್, ಕಿಂಗ್ ಕಿಂಗ್ ಟ್ಯಾಬಿನ್, ಸಾರಿ ಯು ಎಂ ಎಸ್ ಕಿಂಗ್ ಟ್ಯಾಬಿನ್ ಅನ್ನುವಂತಹ ಒಂದು ಈ ಮ್ಯಾನ್ಮಾರ್ನ ಶಿಪ್, ಹಾಗೂ ಯು ಎಂ ಎಸ್ ಇನ್ಲೆ ಪೋರ್ಟ್ ಬ್ಲೇರ್ಗೆ ಈ ಒಂದು ನೌಕಾಯಾನಗಳು ಬಂದು ಈ ಒಂದು ಭಾರತೀಯ ಮತ್ತು ಮ್ಯಾನ್ಮಾರ್ ದೇಶಗಳ ನಡುವೆ ಈ ಒಂದು ನೌಕಾಪಡೆ ವ್ಯಾಯಾಮವನ್ನ ಪ್ರಾರಂಭಿಸಲಾಯಿತು. ಸೊ ಹಾಗೆ ಈ ಒಂದು ಇಂಡೋ ಮ್ಯಾನ್ಮಾರ್ ಇದರ ಫುಲ್ ಫಾರ್ಮ್ ಹೇಳ್ತಾ ಇದ್ದೀನಿ, ಐ ಎಂ ಸಿಒ ಆರ್ ಇದರ ಫುಲ್ ಫಾರ್ಮ್ ಏನಂದ್ರೆ ಇಂಡೋ ಮ್ಯಾನ್ಮಾರ್ ಕೋಆರ್ಡಿನೇಟೆಡ್ ಪ್ಯಾಟ್ರೋಲ್. ಸೊ ಇದು ಈ ಒಂದು ಐ ಎಂ ಸಿಒ ಆರ್ ನ ಫುಲ್ ಫಾರ್ಮ್ ಆಗಿದೆ. ಇದು ನಡೆದದ್ದು ಪ್ರಮುಖವಾಗಿ ಭಾರತೀಯ ನೌಕಾಪಡೆ ಮತ್ತು ಮ್ಯಾನ್ಮಾರ್ ನೌಕಾಪಡೆ ನಡುವೆ. ಸೊ ಮುಂದಿನ ಪ್ರಶ್ನೆ ನೋಡಿ, ಪ್ರತಿ ವರ್ಷ ವಿಶ್ವ ಮಾಪನ ಶಾಸ್ತ್ರ ಅಂದ್ರೆ ಮೆಟ್ರೋಲಾಜಿ ದಿನವನ್ನ ಆಚರಿಸುವುದು ಯಾವಾಗ? ಸೊ ಆಪ್ಷನ್ 19 ಮೇ, 20 ಮೇ, 21 ಮೇ ಮತ್ತೆ 22 ಮೇ ಆಗಿದೆ. ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಂಗೀತಾ ಅವರು, ಪ್ರಸನ್ನ ಅವರು ಮತ್ತೆ ನಿರಂಜನ್ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಹಾಯ್ ರಕ್ಷಿ ಅವರೇ, ಮತ್ತೆ ಹನುಮೇಶ್ ಅವರು ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಪ್ರತಿ ವರ್ಷ ವಿಶ್ವ ಮಾಪನ ಶಾಸ್ತ್ರ ಅಂದ್ರೆ ಮೆಟ್ರಾಲಜಿ ದಿನವನ್ನ ಆಚರಿಸುವುದು ಯಾವಾಗ ಅಂದ್ರೆ ಅದು 20 ಮೇ ಅಂದು ನಾವು ಪ್ರತಿ ವರ್ಷ ಈ ಮೆಟ್ರಾಲಜಿ ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಈ ಒಂದು ವರ್ಷಾಚರಣೆಯನ್ನ 2019ರಲ್ಲೂ ಕೂಡ ಇದನ್ನ ಆಚರಣೆ ಮಾಡಲಾಯಿತು. ಇದು ಈ ಒಂದು ದಿನವನ್ನ ಪ್ರಮುಖವಾಗಿ ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದ್ರೆ, ನಾವು ಮೈತ್ರಿ ಕಾನ್ವೊಕೇಶನ್, ಸೊ ಮೈತ್ರಿ ಕನ್ವೆನ್ಷನ್ 1875ರಲ್ಲಿ, ಸಾರಿ ಮೈತ್ರಿ ಕನ್ವೆನ್ಷನ್ ಅನ್ನ 1875ರಲ್ಲಿ ನಾವು ಸೈನ್ ಮಾಡಿದ್ರಿಂದ ಆ ಒಂದು ಸ್ಮರಣಾರ್ಥವಾಗಿ ಪ್ರತಿ ವರ್ಷ ವಿಶ್ವ ಮಾಪನ ಶಾಸ್ತ್ರವನ್ನ ಅಂದ್ರೆ ಮೆಟ್ರೋಲಾಜಿಯನ್ನ 20ನೇ ತಾರೀಕಂದು ನಾವು ಆಚರಣೆ ಮಾಡ್ತೀವಿ. ಹಾಗೆ 2019ನೇ ಸಾಲಿನ ಈ ವಿಶ್ವ ಮಾಪನ ಶಾಸ್ತ್ರ ಅಥವಾ ಮೆಟ್ರೋಲಾಜಿ ದಿನದ ಥೀಮ್ ಏನಾಗಿತ್ತು ಅಂದರೆ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಫಂಡಮೆಂಟಲಿ ಬೆಟರ್. ಸೊ ಇದು ಈ ಒಂದು 2019ನೇ ಸಾಲಿನ ಮೇ 20ನೇ ತಾರೀಕಿನಂದು ನಾವು ಆಚರಿಸಿದಂತಹ ವಿಶ್ವ ಮಾಪನ ಶಾಸ್ತ್ರದ ಥೀಮ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನಾಸಾದ ಬಾಹ್ಯಾಕಾಶ ನೌಕೆ ಇತ್ತೀಚೆಗೆ ನೀರಿನ ಪುರಾವೆಗಳನ್ನ ಕಂಡುಕೊಂಡ ವಿಶ್ವ ಅಂದ್ರೆ ಬ್ರಹ್ಮಾಂಡದಲ್ಲಿ ಅತ್ಯಂತ ದೂರದ ಸ್ಥಳದ ಹೆಸರೇನು ಅಂತ ಪ್ರಶ್ನೆ ಇದೆ. ಆಪ್ಷನ್ ಗೈಂಟ್, ಗ್ರೇಷಿಯಾ, ವೈರ್ ಗ್ರಾಸ್, ಅಲ್ಟಿಮಾ ತೂಲೆ ಮತ್ತೆ ನನ್ ಆಫ್ ದ ಅಬವ್ ಅಂತ ಇದೆ. ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಂಗೀತಾ, ನಿರಂಜನ್, ರವಿ ಮತ್ತೆ ಅಶೋಕ್ ಅವರು ಮತ್ತೆ ಕಿರಣ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ನಾಸಾದ ಬಾಹ್ಯಾಕಾಶ ನೌಕೆ ಇತ್ತೀಚೆಗೆ ನೀರಿನ ಪುರಾವೆಯನ್ನ ಕಂಡುಕೊಂಡಂತಹ ವಿಶ್ವದಲ್ಲಿ ಅತ್ಯಂತ ದೂರದ ಸ್ಥಳ ಅಂದ್ರೆ ಅದು ಅಲ್ಟಿಮಾ ತೂಲೆ ಆಗಿದೆ. ಸೊ ಈ ರೀಸೆಂಟ್ ಆಗಿ ನಾಸಾ ಈ ಒಂದು ನೀರಿನ ಕುರುಹು, ಅದರ ಜೊತೆಗೆ ನೀರಿನ ಕುರುಹು, ಅದೇ ರೀತಿ ಐಸ್ ಮತ್ತು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಗಳನ್ನ ಈ ಒಂದು ಅಲ್ಟಿಮಾ ತೂಲೆಯ ಒಂದು ಸರ್ಫೇಸ್ ನಲ್ಲಿ ನಾಸಾದ ಬಾಹ್ಯಾಕಾಶ ನೌಕೆ ಇದರ ಬಗ್ಗೆ ಪತ್ತೆಯನ್ನ ಹಚ್ಚಿದೆ. ಸೊ ನಾಸಾ ಇದರ ಕುರಿತಾಗಿ ಇದರ ಒಂದು ಪ್ರೊಫೈಲ್ ಪಿಕ್ಚರ್ ಅನ್ನ, ಸೊ ಮೊದಲ ಪ್ರೊಫೈಲ್ ಪಿಕ್ಚರ್ ಅನ್ನ ತೆಗೆಯುವ ಮೂಲಕ ಇದರ ಒಂದು ರಹಸ್ಯಗಳ ಕುರಿತಾಗಿ ಮತ್ತೆ ಇದು ಯಾವ ರೀತಿಯಾಗಿ ಒಂದು ಬ್ರಹ್ಮಾಂಡದಲ್ಲಿ ಇರುವಂತಹ ಕಾಂಪ್ಲೆಕ್ಸ್ ಸ್ಪೇಸ್ ಆಬ್ಜೆಕ್ಟ್ ಅನ್ನೋದನ್ನ ನಾಸಾ ತನ್ನ ಮಾಹಿತಿಗಳಲ್ಲಿ ವರದಿಯನ್ನ ನೀಡಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಟಿಮಾ ತೂಲೆ, ಆಪ್ಷನ್ ಸಿ ಆಗಿದೆ. ಸೊ ಹಾಯ್ ಮಹೇಶ್ ಅವರೇ, ಮುಂದಿನ ಪ್ರಶ್ನೆ, ಉಪಾಧ್ಯಕ್ಷ ಎಂ ವೆಂಕಯ್ಯ ನಾಯ್ಡು ಅವರು ಇತ್ತೀಚೆಗೆ ಯಾವ ಜಾನುವಾರು ತಳಿಯನ್ನ ರಕ್ಷಿಸಬೇಕೆಂದು ಕರೆ ನೀಡಿದ್ದಾರೆ? ಸೊ ಆಂಗೋಲೆ, ರುಹೆಡ್,
ಸಂಬತಿ ಮತ್ತೆ ಅಂಚಿತ ಅಂತ ಇದೆ, ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬೋದು. ಸರಿಯಾದ ಉತ್ತರವನ್ನ ಕಿರಣ್ ಕುಮಾರ್, ಸಂಗೀತಾ, ನಾಗಮ್ಮ, ಸುನೀಲ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಉಪಾಧ್ಯಕ್ಷ ಎಂ ವೆಂಕಯ್ಯ ನಾಯ್ಡು ಅವರು ಇತ್ತೀಚೆಗೆ ಯಾವ ಒಂದು ಜಾನುವಾರು ತಳಿಯನ್ನ ರಕ್ಷಿಸಬೇಕು ಅಂತ ಕರೆ ನೀಡಿದ್ದಾರೆ ಅಂದ್ರೆ ಅದು ಆಂಗೋಲೆ ಆಗಿದೆ. ಸೊ ಈ ಒಂದು ತಳಿಯನ್ನ ರಕ್ಷಣೆ ಮಾಡ್ಬೇಕು ಅಂತ, ಈ ತಳಿ ಯಾವುದಕ್ಕೆ ಸಂಬಂಧಿಸಿದಂತೆ, ಇದು ಕ್ಯಾಟಲ್ ಬ್ರೀಡ್ ಆಗಿದೆ. ಸೊ ಇದು ಆಂಗೋಲೆ ಅನ್ನೋದು ಇದು ಒಂದು ಕ್ಯಾಟಲ್ ನ ಬ್ರೀಡ್ ಆಗಿದೆ. ಸೊ ಇದರ ಕುರಿತಾಗಿ ಒಂದು ಅಧಿಕೃತ ಮಾಹಿತಿಯನ್ನ May 20, 2019 ಉಪಾಧ್ಯಕ್ಷರಾದಂತಹ ಎಂ ವೆಂಕಯ್ಯ ನಾಯ್ಡು ಅವರು ಇದರ ಕುರಿತಾಗಿ ಕರೆಯನ್ನ ನೀಡಿದ್ದಾರೆ. ಸೊ ಇದರ ಒಂದು ಆಂಗೋಲೆ ಬ್ರೀಡ್ ಆಫ್ ಕ್ಯಾಟಲ್, ಇದು ಪ್ರಮುಖವಾಗಿ ಎಲ್ಲಿ ಹೆಚ್ಚಾಗಿ ಇರುವಂತಹ ಒಂದು ಜಾನುವಾರು ತಳಿ ಅಂದ್ರೆ ಅದು ವಿಜಯವಾಡದಲ್ಲಿ. ಸೊ ಇದು ಒಂದು ಘೋಷಣೆಯನ್ನ ಕೂಡ ಅವರು ವಿಜಯವಾಡದಲ್ಲಿ ಈ ಜಾನುವಾರು ತಳಿಯನ್ನ ರಕ್ಷಿಸಬೇಕೆಂಬ ಕೂಗನ್ನ May 20, 2019 ಈ ಕೂಗನ್ನ ಹೇಳಿದ್ರು. ಈ ಒಂದು ತಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಕ್ಯಾಟಲ್ ಬ್ರೀಡ್ಗೆ ಸಂಬಂಧಿಸಿದ ತಳಿಯಾಗಿದೆ. ಸೊ ಅರ್ಥ ಆಗ್ತಿದೆ ಅಲ್ಲ, ನೆಕ್ಸ್ಟ್ ಹೋಗ್ತೀನಿ. ಯಾವ ತಂತ್ರಜ್ಞಾನ ದೈತ್ಯದೊಂದಿಗೆ ಗೂಗಲ್ ತನ್ನ ಸೇವೆಗಳನ್ನ ಸ್ಥಗಿತಗೊಳಿಸುವುದಾಗಿ ಘೋಷಿಸಿದೆ? ಜಿಯೋಮಿ, ಆನರ್, ಹುವೈ ಮತ್ತೆ ಸ್ಯಾಮ್ಸಂಗ್, ನಿಮ್ಮ ಉತ್ತರವನ್ನ ಹೇಳ್ಬೋದು. ಓಕೆ, ಸರಿಯಾದ ಉತ್ತರವನ್ನ ಹನುಮೇಶ್ ಅವರು, ಕಿರಣ್ ಕುಮಾರ್, ನಿರಂಜನ್, ಅಶೋಕ್, ಸುನೀಲ್, ಸಂಗೀತಾ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಈ ಯಾವ ತಂತ್ರಜ್ಞಾನದೊಂದಿಗೆ ದೈತ್ಯದೊಂದಿಗೆ ಗೂಗಲ್ ತನ್ನ ಸೇವೆಗಳನ್ನ ಸ್ಥಗಿತಗೊಳಿಸಿದೆ ಅಂತ ಘೋಷಿಸಿದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಹುವೈ ಕಂಪನಿಯೊಂದಿಗೆ. ಸೊ ಹುವೈ ಕಂಪನಿಯ, ಹಾಯ್ ಭಾರತಿ ಅವರೇ, ಸೊ ಹುವೈ ಕಂಪನಿಯ ಎಲ್ಲಾ ಹಾರ್ಡ್ವೇರ್ಗಳಾಗಿರ್ಲಿ, ಸೊ ಸರಿಯಾಗಿ ಕೇಳಿಸ್ತಿಲ್ವಾ ನನ್ನ ವಾಯ್ಸು? ವಾಯ್ಸ್ ಕ್ಲಿಯರ್ ಆಗಿ ಇದೆ ಅಲ್ಲ? ಸೊ ಯಾರಿಗೆ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ, ದಯವಿಟ್ಟು ನಿಮ್ಮ ಮೊಬೈಲ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ಅವಾಗ ಕ್ಲಿಯರ್ ಆಗಿ ಕೇಳಿಸತ್ತೆ. ಹಾಗೆ ಫಾಸ್ಟ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಸ್ಲೋ ಮಾಡಿ ಅಂತ ಹೇಳಿದ್ರೆ ನಾನು ಸ್ವಲ್ಪ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಾಂದ್ರೆ ಕರೆಕ್ಟ್ ಇದೆ ಅಂದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸ್ವಲ್ಪ ಸ್ಲೋ ಮಾಡಿ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ. ಓಕೆನಾ? ಓಕೆ, ಹಾಗಾದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾವ ತಂತ್ರಜ್ಞಾನ ದೈತ್ಯದೊಂದಿಗೆ ಗೂಗಲ್ ತನ್ನ ಸೇವೆಗಳನ್ನ ಸ್ಥಗಿತಗೊಳಿಸಿದೆ ಅಂತ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಹವಾಯಿ. ಸೊ ಹವಾಯಿ ಒಂದಿಗಿನ ಹಾರ್ಡ್ವೇರ್ ಆಗಿರ್ಲಿ, ಸಾಫ್ಟ್ವೇರ್ ಆಗಿರ್ಲಿ ಮತ್ತು ತಾಂತ್ರಿಕ ಸೇವೆಗಳ ವರ್ಗಾವಣೆಗೆ ಅಗತ್ಯ ಇರುವಂತಹ ಹುವೈನೊಂದಿಗಿನ ಎಲ್ಲಾ ಒಂದು ಸಂಪರ್ಕವನ್ನ, ವ್ಯವಹಾರಗಳನ್ನ ಗೂಗಲ್ ಅದನ್ನ ಸ್ಥಗಿತಗೊಳಿಸಿದೆ. ಸೊ ಅದರ ಆಂಡ್ರಾಯ್ಡ್ ನ ಪರವಾನಗಿಯನ್ನ ಕೂಡ ಗೂಗಲ್ ಕಂಪನಿ ರದ್ದು ಮಾಡಿದೆ. ಹವಾಯಿ ಕಂಪನಿಯ ಎಲ್ಲಾ ರೀತಿಯ ಒಂದು ಆಂಡ್ರಾಯ್ಡ್ ಸೇವೆಗಳನ್ನ, ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತು ತಾಂತ್ರಿಕ ಸೇವೆಗಳನ್ನ ಈ ಒಂದು ಗೂಗಲ್ ಕಂಪನಿ ಸ್ಥಗಿತಗೊಳಿಸಿದೆ. ಸೊ ಪ್ರಮುಖವಾಗಿ US ವಾಣಿಜ್ಯ ಟೆಕ್ನಾಲಜಿ ಕಂ ಲಿಮಿಟೆಡ್ ಮತ್ತು 70 ಅಂಗಸಂಸ್ಥೆಗಳನ್ನ ತನ್ನ MTT ಲಿಸ್ಟ್ಗೆ ಸೇರಿಸಿದ ನಂತರ ಟೆಲಿಕಾಂ ದೈತ್ಯ ಆಗಿರುವಂತಹ US ಸರ್ಕಾರದ ಅನುಮೋದನೆ ಇಲ್ಲದೆ US ಕಂಪನಿಗಳಿಂದ ಭಾಗಗಳು ಮತ್ತು ಘಟಕಗಳನ್ನ ಖರೀದಿಸಿದ್ದನ್ನ ನಿಷೇಧಿಸಿತು. ಸೊ ಏನಾಯ್ತು ಅಂದ್ರೆ ಈ ಹವಾಯಿ ಕಂಪನಿ ಇದೆ ಅಲ್ಲ, ಇದು ಮೊದಲು ಗೂಗಲ್ ನೊಂದಿಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿತ್ತು. ಸೊ ಗೂಗಲ್ ಕಂಪನಿಗೆ ಹೇಳಲಾರದೆ US ಕಂಪನಿಗಳೊಂದಿಗೆ ಹುವೈ ಕಂಪನಿ ಹಲವಾರು ಒಪ್ಪಂದಗಳನ್ನ ಮಾಡಿದ ಕಾರಣದಿಂದಾಗಿ ಗೂಗಲ್ ತನ್ನ ಎಲ್ಲಾ ರೀತಿಯ ಹಾರ್ಡ್ವೇರ್, ಸಾಫ್ಟ್ವೇರ್, ತಾಂತ್ರಿಕ ಮತ್ತೆ ಆಂಡ್ರಾಯ್ಡ್ ಸೇವೆಗಳನ್ನ ಈ ಹುವೈ ಕಂಪನಿಗಳೊಂದಿಗೆ ಸ್ಥಗಿತಗೊಳಿಸಿದೆ. ಸೊ ಇನ್ಮೇಲೆ ಹುವೈ ಕಂಪನಿಯ ಯಾವುದೇ ಮೊಬೈಲ್ಗಳಲ್ಲಿ ಈ ಒಂದು ಸೇವೆಗಳನ್ನ ಗೂಗಲ್ ನೀಡೋದಿಲ್ಲ. ಸೊ US ಮತ್ತು ಚೀನಾ ನಡುವೆ ನಡೆಯುತ್ತಿರುವ ವ್ಯಾಪಾರ ಯುದ್ಧ ಮಧ್ಯೆ ಈ ಒಂದು ಒಪ್ಪಂದ ಬರೋದ್ರಿಂದಾಗಿ ಗೂಗಲ್ ಈ ಒಂದು ಹುವೈನೊಂದಿಗಿನ ಸಂಪರ್ಕವನ್ನ ಅದು ಸ್ಥಗಿತಗೊಳಿಸಿದೆ. ಅದೇ ರೀತಿಯಾಗಿ ಇನ್ ಮುಂದೆ ಹುವೈ ಕಂಪನಿಗಳಲ್ಲಿ ಬರುವಂತಹ ಮೊಬೈಲ್ ಕಂಪನಿಗಳಲ್ಲಿ ಮೊಬೈಲ್ಗಳಲ್ಲಿ ಗೂಗಲ್ ಅಪ್ಲಿಕೇಶನ್ಗಳಾದಂತಹ ಕ್ರೋಮ್, ಜಿಮೇಲ್, ಯೂಟ್ಯೂಬ್, ಗೂಗಲ್ ಪ್ಲೇ ಯಾವುದು ಕೂಡ ಇನ್ಮೇಲೆ ಹುವಾವೇ ಫೋನ್ಗಳಲ್ಲಿ ಇನ್ಮುಂದೆ
ಲಭ್ಯ ಆಗೋದಿಲ್ಲ. ಓಕೆನಾ? ಹಾಯ್ ಕಿರಣ್ ಅವರೇ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 2019 ಮಕ್ಕಳ ಹಕ್ಕು ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತ ಇದೆ? ಸೊ ಆಪ್ಷನ್ 132, 117, 149, 105 ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಂಗೀತಾ ಅವರು ಮತ್ತು ಭಾರತಿ ಅವರು ನೀಡುತ್ತೀರಾ. ಸೊ 2019 ಮಕ್ಕಳ ಹಕ್ಕು ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂದ್ರೆ 117 ಆಗಿದೆ. ಸೊ ನಿಮ್ಗೆ ಆನ್ಸರ್ ಬರ್ಲಿ ಬಿಡ್ಲಿ ಆದಷ್ಟು ಹೇಳಲಿಕ್ಕೆ ಒಂದು ಗೆಸ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಸೊ 2000 ಹೈ ಭೀಮನಗೌಡ ಅವರೇ. ಸೊ 2019 ಹೈ ವೀರಪ್ಪ ಅವರೇ, ಈ ಒಂದು ಮಕ್ಕಳ ಹಕ್ಕು ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟಾಗಿತ್ತು ಅಂದ್ರೆ 117. ಈ ಒಂದು ಸೂಚ್ಯಂಕವನ್ನ ಪ್ರಮುಖವಾಗಿ 180 ದೇಶಗಳನ್ನ ಒಳಗೊಳಿಸಿ ಅದರಲ್ಲಿ ಇರುವಂತಹ ಮಕ್ಕಳ ಹಕ್ಕುಗಳ ಒಂದು ಸೂಚ್ಯಂಕವನ್ನ 2019 ವರದಿಯನ್ನ ಮಾಡಲಾಯಿತು. ಸೊ ಇದರಲ್ಲಿ ಮೊದಲನೆಯ ಶ್ರೇಣಿಯನ್ನ ಅಂದ್ರೆ ಮಕ್ಕಳ ಹಕ್ಕು ಸೂಚ್ಯಂಕದಲ್ಲಿ ಮೊದಲನೆಯ ಶ್ರೇಣಿಯನ್ನ ಪಡೆದಂತಹ ದೇಶ ಅದು ಐಸ್ಲ್ಯಾಂಡ್ ಆಗಿದೆ. ಹಾಯ್ ವೀರೇಶ್ ಅವರೇ. ಸೊ 2ನೇ ಸ್ಥಾನವನ್ನ ಪೋರ್ಚುಗಲ್ ಪಡೆದುಕೊಂಡಿದೆ. 3ನೇ ಸ್ಥಾನವನ್ನ ಫಿನ್ಲ್ಯಾಂಡ್ ಪಡ್ಕೊಂಡಿದೆ. ಹಾಗೆ ಜರ್ಮನಿ ಈ ಒಂದು 4ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಈ ಮೂಲಕ ಈ ಒಂದು ಮಕ್ಕಳ ಹಕ್ಕುಗಳ ಸೂಚ್ಯಂಕದ ಕುರಿತಾಗಿ ಈ ಒಂದು ಸೂಚ್ಯಂಕವನ್ನ ಬಿಡುವಂತಹ ಪ್ರಮುಖವಾದ ಸಂಸ್ಥೆ ಯಾವುದು ಅಂದ್ರೆ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ರೈಟ್ಸ್ ಆರ್ಗನೈಸೇಷನ್. ಕಿಡ್ಸ್ ರೈಟ್ಸ್ ಅಂಡ್ ಎರಾಸ್ಮಸ್ ಯೂನಿವರ್ಸಿಟಿ ರೊಟರ್ಡ್ಯಾಮ್. ಸೊ ನೋಡಿ, ಒಟ್ಟು 181 ದೇಶಗಳನ್ನ ಪರಿಗಣನೆಗೆ ಈ ಒಂದು ಸೂಚಕದಲ್ಲಿ ತೆಗೆದುಕೊಂಡು 2019 ಸಾಲಿಗೆ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ರೈಟ್ ಆರ್ಗನೈಸೇಷನ್, ಕಿಡ್ಸ್ ರೈಟ್ ಅಂಡ್ ಎರಾಸ್ಮಸ್ ಯೂನಿವರ್ಸಿಟಿ ರೊಟರ್ಡ್ಯಾಮ್ ಈ ಒಂದು ಸೂಚ್ಯಂಕವನ್ನ ತಯಾರಿಸಿ ಅದರಲ್ಲಿ ನಮ್ಮ ಭಾರತ 117ನೇ ಸ್ಥಾನವನ್ನ ಪಡ್ಕೊಂಡಿದೆ. ಅದೇ ರೀತಿ ಐಸ್ಲ್ಯಾಂಡ್ ಪ್ರಥಮ ಒಂದು ಸ್ಥಾನವನ್ನ ಪಡ್ಕೊಂಡಿದ್ರೆ, 2ನೇ ಸ್ಥಾನವನ್ನ ಪೋರ್ಚುಗಲ್ ಪಡ್ಕೊಂಡಿದೆ, 3ನೇ ಸ್ಥಾನವನ್ನ ಫಿನ್ಲ್ಯಾಂಡ್ ಪಡ್ಕೊಂಡಿದೆ, ಅದೇ ರೀತಿ 4ನೇ ಸ್ಥಾನವನ್ನ ಜರ್ಮನಿ ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಫೈಟರ್ ಜೆಟ್ ನಲ್ಲಿ ಯುದ್ಧ ಕಾರ್ಯಾಚರಣೆಯನ್ನ ಕೈಗೊಳ್ಳಲು ಅರ್ಹತೆ ಪಡೆದ ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಪೈಲಟ್ ಅನ್ನ ಹೆಸರಿಸಿ ಅಂತ ಪ್ರಶ್ನೆ ಇದೆ. ಆಪ್ಷನ್ ಅನ್ಯ ದಿವ್ಯಾ ಮತ್ತೆ ಶುಭಾಂಗಿ ಸ್ವರೂಪ್, ಭಾವನಾ ಕಾಂತ್ ಮತ್ತೆ ಮೋಹನಾ ಸಿಂಗ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಹಾಯ್ ಮಂಜುನಾಥ್ ಅವರೇ. ಹೋಗಿ ಭಾರತಿ ಅವರು, ಸುನೀಲ್ ಅವರು, ಜಯಂತ್ ಮತ್ತೆ ನಾಗಮ್ಮ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಗೋಪಾಲ್ ಅವರು ಕೂಡ ಸರಿಯಾಗಿ ಉತ್ತರವನ್ನ ನೀಡಿದ್ದೀರಾ. ಸೊ ಫೈಟರ್ ಜೆಟ್ ನಲ್ಲಿ ಯುದ್ಧ ಕಾರ್ಯಾಚರಣೆಯನ್ನ ಕೈಗೊಳ್ಳಲು ಅರ್ಹತೆ ಪಡೆದ ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಪೈಲಟ್ ಅಂದ್ರೆ ಮೋಹನಾ ಸಿಂಗ್ ಆಗಿದ್ದಾರೆ. ಸೊ ಮೋಹನಾ ಸಿಂಗ್ ಇವರು ಫ್ಲೈಟ್ ಲೆಫ್ಟಿನೆಂಟ್ ಇವರು ಈ ಒಂದು ಇದನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಭಾವನಾ ಕಾಂತ್ ಅವರು, ಭಾವನಾ ಕಾಂತ್ ಇವರು ಮೊದಲ ಮಹಿಳೆ ಅಂದ್ರೆ ಮೊದಲ ಮಹಿಳಾ ಪೈಲಟ್ ಯಾವುದ್ರಲ್ಲಿ, ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಕ್ವಾಲಿಫೈ ಆಗಿರುವಂತಹ ಮೊದಲ ಮಹಿಳಾ ಪೈಲಟ್ ಅಂದ್ರೆ ಭಾವನಾ ಕಾಂತ್ ಅವರು ಆಗಿದ್ದಾರೆ. ಸೊ ಈ ಒಂದು ಮಿಷನ್ ಅಲ್ಲಿ ಕ್ವಾಲಿಫೈ ಆಗುವ ಮೂಲಕ 3 ಮಹಿಳೆಯರು ಈ ಒಂದು ಫೈಟರ್ ಜೆಟ್ ನಲ್ಲಿ ಯುದ್ಧ ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕೆ 3 ಮಹಿಳೆಯರ ಹೆಸರು ನಾಮಾಂಕಿತವಾಗಿದೆ. ಸೊ ಆ 3 ಮಹಿಳೆಯರು ಅಂದ್ರೆ ಮೊದಲನೆಯವರು ಭಾವನಾ ಕಾಂತ್ ಆಮೇಲೆ ಅವನಿ ಚತುರ್ವೇದಿ, ಅವನಿ ಚತುರ್ವೇದಿ ಮತ್ತೆ ಮೋಹನಾ ಸಿಂಗ್ ಅವರು.
ಸೊ ಈ ಮೂರು ಮಹಿಳೆಯರಿಗೆ ಫೈಟರ್ ಜೆಟ್ ನಲ್ಲಿ ಯುದ್ಧ ಕಾರ್ಯಾಚರಣೆಯನ್ನ ಅರ್ಹತೆಯನ್ನ ಪಡ್ಕೊಂಡಂತಹ ಮೂರು ಭಾರತೀಯ ಮಹಿಳೆಯರು ಆಗಿದ್ದಾರೆ. ಸೊ ಹಾಗೆ ಈ ಒಂದು ಕಮಿಷನ್ ಇವರಿಗೆ ಫ್ಲೈಯಿಂಗ್ ಆಫೀಸರ್ ಅಂತ ಘೋಷಣೆ ಮಾಡಿದ್ದು ಜುಲೈ 2016. ಸೊ ಈ ಮೂಲಕ ಫೈಟರ್ ಸ್ಟ್ರೀಮ್ ಫಾರ್ ವಿಮೆನ್ ಆನ್ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ, ಅಂದ್ರೆ ಯುದ್ಧ ವಿಮಾನದಲ್ಲಿ ಮಹಿಳೆಯರನ್ನ ಕಳಿಸ್ಲಿಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡುವುದಕ್ಕೋಸ್ಕರ ಈ ಮೂರು ಮಹಿಳೆಯರ ಗುಂಪನ್ನ ಆಯ್ಕೆ ಮಾಡಲಾಗಿದೆ. ಓಕೆನಾ? ಹಾಗೆ ಹಾಯ್ ಚಾಂದ್ ಭಾಷಾ ಮತ್ತೆ ಬ್ರಿಜೇಶ್ವರಿ ಅವರೇ, ಮುಂದಿನ ಪ್ರಶ್ನೆ ನೋಡಿ. ವಿಶ್ವ ಆಮೆ ದಿನವನ್ನ ಸೊ ಯಾರಿಗೆ ಕೇಳಿಸ್ತಿಲ್ಲ ಅವರು ನಿಮ್ಮ ಮೊಬೈಲ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ. ವಿಶ್ವ ಆಮೆ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಮೇ 21, ಮೇ 22, ಮೇ 23, ಮೇ 20 ಅಂತ ಇದೆ. ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಹಾಯ್ ಸಿದ್ಧಲಿಂಗೇಶ್ವರ ಅವರೇ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದವರು ಅಂದ್ರೆ ಸಂಗೀತಾ ಅವರು ಒಬ್ರೆ. ಸೊ ವಿಶ್ವ ಆಮೆ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಮೇ 23. ಸೊ ವರ್ಲ್ಡ್ ಟರ್ಟಲ್ ಡೇ ಅನ್ನ ನಾವು ಪ್ರತಿ ವರ್ಷ ಮೇ 23 ನಾವು ಈ ಒಂದು ವಿಶ್ವ ಆಮೆ ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಈ ಒಂದು ದಿನಾಚರಣೆಯನ್ನ ಆಚರಿಸುವ ಮೂಲಕ ಈ ಒಂದು ತಳಿಯ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವುದು, ಇದರ ಒಂದು ಕುರಿತಾಗಿ ಅವೇರ್ನೆಸ್ ಮತ್ತೆ ನಾಲೆಜ್ ಅನ್ನ ಮತ್ತೆ ಆ ಒಂದು ಪ್ರಾಣಿಯ ಕುರಿತಾಗಿ ರೆಸ್ಪೆಕ್ಟ್ ಅನ್ನ ನೀಡುವುದಕ್ಕೋಸ್ಕರ ಮತ್ತೆ ಆಮೆಯ ಬೆಳವಣಿಗೆಯನ್ನ ಅಭಿವೃದ್ಧಿ ಅಂದ್ರೆ ಇನ್ನು ಹೆಚ್ಚಿನ ತಳಿಗಳನ್ನ ಅದಕ್ಕೆ ಮಾಡ್ಲಿಕ್ಕೋಸ್ಕರ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಮೂಡಿಸ್ಲಿಕ್ಕೋಸ್ಕರ ಪ್ರತಿ ವರ್ಷ ನಾವು ಮೇ 23 ವಿಶ್ವ ಆಮೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಅದೇ ರೀತಿ 2019 ಮೇ 23 ಈ ಒಂದು ದಿನಾಚರಣೆಯನ್ನ ನಾವು ಆಚರಣೆ ಮಾಡಿದ್ವಿ, ಆಮೆಗಳ ಕುರಿತು ಜಾಗೃತಿಯನ್ನ ಮೂಡಿಸುವುದಕ್ಕೋಸ್ಕರ. ಈ ಒಂದು ದಿನದ ಥೀಮ್ ಏನಾಗಿತ್ತು ಅಂದರೆ ಅಡಾಪ್ಟ್ ಡೋಂಟ್ ಶಾಪ್. ಥ್ಯಾಂಕ್ ಯು ಜಯಂತ್ ಅವರೇ. ಸೊ ಇನ್ನೊಂದು ಏನ್ ವಿಷಯ ಅಂದ್ರೆ ಈ ಒಂದು ಬೇರೆ ಬೇರೆ ದೇಶಗಳಲ್ಲಿ, ಜಪಾನ್ಗಳಲ್ಲಿ, ಚೀನಾಗಳಲ್ಲಿ ಜೀವಂತ ಆಗಿರುವಂತಹ ಆಮೆಗಳನ್ನ, ಸಣ್ಣ ಸಣ್ಣ ಆಮೆ ಇರತ್ತಲ್ಲ, ಅದನ್ನ ಪ್ಲಾಸ್ಟಿಕ್ ಕವರಲ್ಲಿ ಸೀಲ್ ಮಾಡಿ ಅದನ್ನ ಕೀ ಚೈನ್ಗಳಲ್ಲಿ ಬಳಸಿ ಮಾರಾಟ ಮಾಡ್ತಾರೆ. ಸೊ ಅದರಲ್ಲಿ ಜೀವಂತವಾಗಿರುವುದನ್ನ ಹಾಕಿ ಸ್ವಲ್ಪ ನೀರ್ ಹಾಕಿ ಪ್ಲಾಸ್ಟಿಕ್ ನಿಂದ ಎಲ್ಲಾ ಕಡೆ ರ್ಯಾಪ್ ಮಾಡಿ ಅದನ್ನ ಕೀ ಚೈನ್ ರೀತಿಯಲ್ಲಿ ಬಳಸ್ತಾರೆ. ಇದರಿಂದಾಗಿ ಹಲವಾರು ಆಮೆ ತಳಿಗಳು ಸಾಯ್ತಾ ಇರೋದ್ರಿಂದಾಗಿ ಅದರ ಒಂದು ಬೆಳವಣಿಗೆಗೆ ನಾವು ಉತ್ತೇಜಿಸುವುದಕ್ಕೋಸ್ಕರ ಅದೇ ರೀತಿಯಾಗಿ ಜಾಗೃತಿ ಮೂಡಿಸುವುದಕ್ಕೋಸ್ಕರ ಈ ಒಂದು ದಿನವನ್ನ, ವಿಶ್ವ ಆಮೆ ದಿನವನ್ನ ಪ್ರತಿ ವರ್ಷ ಮೇ 23 ನಾವು ಆಚರಣೆ ಮಾಡ್ತೀವಿ. ಹಾಯ್ ಲಕ್ಷ್ಮೀಕಾಂತ್ ಅವರೇ, ಹಾಯ್ ಹರ್ಷಿತ್ ಅವರೇ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಎಕ್ಸ್ಪಿಯೋಸ್ಯಾಟ್ ಜೊತೆಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಇಸ್ರೋ ಡಿಫೈನ್ಡ್ ಮಿಷನ್ ಎಂದು ವರ್ಗೀಕರಿಸಿದೆ? ಸೊ ವೀನಸ್ ಮಿಷನ್, ಮಂಗಲಯಾನ 2, ಆದಿತ್ಯ L1 ಮತ್ತೆ ಮಂಗಲಯಾನ 1 ಅಂತ ಇದೆ. ನಿಮ್ಮ ಉತ್ತರವನ್ನ ನೀವು ಕೊಡ್ಬಹುದು. ಹಾಯ್ ಲತನ್ ಅವರೇ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಿರಂಜನ್ ಅವರು, ಜಯಂತ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಹಾಗೆ ಸಂಗೀತಾ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಎಕ್ಸ್ಪಿಯೋಸ್ಯಾಟ್ ಜೊತೆಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಇಸ್ರೋ ಡಿಫೈನ್ಡ್ ಮಿಷನ್ ಎಂದು ವರ್ಗೀಕರಿಸಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆದಿತ್ಯ L1. ಸೊ ಇಸ್ರೋ ಕೆಲವು ಕೆಟಗರಿಗಳನ್ನ ಒಳಗೊಂಡಿದೆ. ಸೊ ಪ್ರಮುಖವಾಗಿ 6 ಮೆಗಾ ಮಿಷನ್ಗಳನ್ನ ಅಂದ್ರೆ ಮಂಗಳಯಾನ ಬಿ ಅನ್ನ ಹೊರತುಪಡಿಸಿ 6 ಮೆಗಾ ಮಿಷನ್ಗಳನ್ನ ಎರಡು ಕೆಟಗರಿಗಳಲ್ಲಿ ಅದು ಡಿವೈಡ್ ಮಾಡಿದೆ. ಇಸ್ರೋ 6 ಪ್ರಮುಖವಾದಂತಹ ಈ ಒಂದು ಮಿಷನ್ಗಳನ್ನ ಎರಡು ಕೆಟಗರಿಗಳಲ್ಲಿ ವರ್ಗೀಕರಣ ಮಾಡಿದೆ. ಒಂದನ್ನ ಬಿಟ್ಟು, ಯಾವ್ದಂದ್ರೆ ಚಂದ್ರಯಾನ ಬಿ ಅನ್ನ ಬಿಟ್ಟು, ಉಳಿದವುಗಳನ್ನ ಎರಡು ಕೆಟಗರಿಗಳಲ್ಲಿ ಡಿವೈಡ್ ಮಾಡಿದೆ. ಸೊ ಮೊದಲನೇ ಕೆಟಗರಿಯಲ್ಲಿ ದ ಮಿಷನ್ ಇನ್ಕ್ಲೂಡ್ಸ್, ಸೊ ಮೊದಲನೇ ಕೆಟಗರಿಯಲ್ಲಿ ಬರುವಂತಹ ಅಂದ್ರೆ ಯಾವ ರೀತಿಯಾಗಿ ಎರಡು ಕೆಟಗರಿ ಮಾಡಿದೆ ಅಂದ್ರೆ ಡಿಫೈನ್ಡ್ ಮಿಷನ್ ಮತ್ತೆ ಎರಡನೇದು ಅನ್ಡಿಫೈನ್ಡ್ ಮಿಷನ್ ಅಂತ. ಯಾವುದು
ಡಿಫೈನ್ಡ್ ಮಿಷನ್ ಅಂತ ಒಂದು, ಅನ್ಡಿಫೈನ್ಡ್ ಮಿಷನ್ ಅಂತ ಇನ್ನೊಂದು ಕೆಟಗರಿ ಇದೆ. ಸೊ ಈ ಒಂದು ಡಿಫೈನ್ಡ್ ಮಿಷನ್ ನಲ್ಲಿ ಬರುವಂತಹ ಪ್ರಮುಖ ಮಿಷನ್ಸ್ ಗಳು ಅಂದರೆ ಎಕ್ಸ್ಪೋಸ್ಯಾಟ್ ಮತ್ತೆ ಆದಿತ್ಯ ಎಲ್ ಒನ್. ಅದೇ ರೀತಿ ಅನ್ಡಿಫೈನ್ಡ್ ಮಿಷನ್ ನಲ್ಲಿ ಬರುವಂತಹ ಕೆಲವು ಮಿಷನ್ ಗಳು ಅಂದ್ರೆ, ದ ಅನ್ಡಿಫೈನ್ಡ್ ಅಂದ್ರೆ ಇನ್ನೂ ಆ ಮಿಷನ್ ಗಳು ಪ್ಲಾನಿಂಗ್ ಸ್ಟೇಜ್ ನಲ್ಲಿ ಇರುವಂತಹ ಮಿಷನ್ ಗಳನ್ನ ನಾವು ಅನ್ಡಿಫೈನ್ಡ್ ಮಿಷನ್ ಗಳು ಅಂತ ಹೇಳ್ತೀವಿ. ಅಂದ್ರೆ ಇನ್ನು ಅದರ ಕುರಿತಾಗಿ ಆ ಮಿಷನ್ ಗಳ ಕುರಿತಾಗಿ ಪ್ಲಾನಿಂಗ್ ನಡೀತಾ ಇರೋದು ಅಥವಾ ಅದು ಇನ್ನು ಕಾರ್ಯಗತಕ್ಕೆ ಬರದೇ ಇರುವಂತಹ ಮಿಷನ್ಸ್ ಗಳನ್ನ ನಾವು ಅನ್ಡಿಫೈನ್ಡ್ ಮಿಷನ್ ಅಂತ ಕರಿತೀವಿ. ಸೊ ಆ ಒಂದು ಕೆಟಗರಿಗೆ ಬರುವಂತಹ ಪ್ರಮುಖ ಮಿಷನ್ಸ್ ಗಳು ಅಂದರೆ ಮಂಗಲಯಾನ 2, ಮತ್ತೆ ವೀನಸ್ ಮಿಷನ್, ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಅಂಡ್ ಎಕ್ಸೋವರ್ಲ್ಡ್ಸ್. ಹಾಯ್ ಸಚಿನ್ ಅವರೇ, ನೋಡಿ ಪ್ರಮುಖವಾಗಿ ಎಕ್ಸ್ಪೋಸ್ಯಾಟ್ ಜೊತೆಗೆ, ಸೊ ರಿಜೇಶ್ವರಿ ಅವರೇ ನಿಮ್ಮ ಮೊಬೈಲ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ಅವಾಗ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ, ಎಲ್ಲರಿಗೂ ಕೇಳಿಸ್ತಾ ಇದೆ. ಒಂದ್ ವೇಳೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಅಂದ್ರೆ ನಾನು ಏನಾದ್ರೂ ಮಾಡ್ಲಿಕ್ಕೆ ಆಗತ್ತೆ. ಸೊ ಎಕ್ಸ್ಪೋಸ್ಯಾಟ್ ಜೊತೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಇಸ್ರೋ ಡಿಫೈನ್ಡ್ ಮಿಷನ್ ಅಂತ ವರ್ಗೀಕರಿಸಿದೆ ಅಂತ ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಸರಿಯಾದ ಉತ್ತರ ಆದಿತ್ಯ ಎಲ್ ಒನ್. ಈ ಒಂದು ಪ್ರಶ್ನೆಗಳು ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಕುರಿತಾಗಿ ಬರುವಂತಹ ಪ್ರಮುಖ ಪ್ರಶ್ನೆಗಳು ಆಗಿದೆ. ಸೊ ಪ್ರಮುಖವಾಗಿ 6 ಮೆಗಾ ಮಿಷನ್ಸ್ ಗಳನ್ನ ಇಸ್ರೋ ಎರಡು ರೀತಿಯಲ್ಲಿ ಡಿವೈಡ್ ಮಾಡಿತ್ತು, ಒಂದು ಡಿಫೈನ್ಡ್ ಮಿಷನ್ ಅಂತ, ಇನ್ನೊಂದು ಅನ್ಡಿಫೈನ್ಡ್ ಮಿಷನ್ ಅಂತ. ಸೊ ಡಿಫೈನ್ಡ್ ಮಿಷನ್ ಅಲ್ಲಿ ಬರುವಂತಹ ಎರಡು ಪ್ರಮುಖ ಮಿಷನ್ ಗಳು ಅಂದ್ರೆ ಅದು ಎಕ್ಸ್ಪೋಸ್ಯಾಟ್ ಒಂದು, ಇನ್ನೊಂದು ಆದಿತ್ಯ ಎಲ್ ಒನ್ ಆಗಿದೆ. ಅನ್ಡಿಫೈನ್ಡ್ ಮಿಷನ್ ಅಂದ್ರೆ ಆ ಒಂದು ಯೋಜನೆ ಇನ್ನು ಪ್ಲಾನ್ ಮಾಡ್ತಾ ಇರೋದು, ಇನ್ನು ಕಾರ್ಯಗತಕ್ಕೆ ಬರದೇ ಇರುವಂತಹ ಮಿಷನ್ ಗಳನ್ನ ಅನ್ಡಿಫೈನ್ಡ್ ಮಿಷನ್ ಅಂತ ಕರಿತೇವೆ. ಅದರಲ್ಲಿ ಬರುವಂತಹ ಪ್ರಮುಖ ಮಿಷನ್ಸ್ ಗಳಂದ್ರೆ ಮಂಗಲಯಾನ 2, ವೀನಸ್ ಮಿಷನ್, ಮತ್ತೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಅಂಡ್ ಎಕ್ಸೋ ವರ್ಲ್ಡ್. ಇದು ಮೂರು ಪ್ರಮುಖವಾಗಿ ಈ ಒಂದು ಅನ್ಡಿಫೈನ್ಡ್ ಮಿಷನ್ ಅಲ್ಲಿ ಬರುವಂತಹ ಪ್ರಮುಖ ಮಿಷನ್ ಗಳು ಆಗಿದೆ. ಓಕೆನಾ, ಸೊ ನೆಕ್ಸ್ಟ್ ಹೋಗೋಣ. ಸೊ ಲೋಕಸಭಾ ಚುನಾವಣೆ 2019 ಗೆದ್ದ ಅತ್ಯಂತ ಕಿರಿಯ ಅಭ್ಯರ್ಥಿ ಯಾರು? ಸೊ ನುಸ್ರತ್ ಜಹಾನ್, ತೇಜಸ್ವಿ ಸೂರ್ಯ, ಪ್ರವೀಣ್ ನಿಷಾದ್, ಮುಕುತ್ ಬಿಹಾರಿ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಶೋಕ್ ಅವರು, ಬಿರಾದರ್ ಅವರು, ಸಿದ್ಲಿಂಗೇಶ್ವರ್, ಸಂಗೀತಾ, ಮತ್ತೆ ರಿಜೇಶ್ವರಿ ಅವರು, ನಾಗಮ್ಮ, ನಿರಂಜನ್, ಮತ್ತೆ ಮಂಜುನಾಥ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ 2019 ಗೆದ್ದ ಅತ್ಯಂತ ಕಿರಿಯ ಅಭ್ಯರ್ಥಿ ಅಂದ್ರೆ ತೇಜಸ್ವಿ ಸೂರ್ಯ ಅವರು ಆಗಿದ್ದಾರೆ. ಸೊ ಎಲ್ಲರೂ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಹಾಯ್ ಶೋಭಾ ಅವರೇ. ಸೊ ನೋಡಿ, ತೇಜಸ್ವಿ ಸೂರ್ಯ ಅವರು ಇವರು ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಅತ್ಯಂತ ಕಿರಿಯ ವ್ಯಕ್ತಿ ಆಗಿದ್ದಾರೆ. ಸೊ ಇವರು 2019 ಸಾಲಿನ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದಂತಹ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಅಭ್ಯರ್ಥಿ ಆಗಿದ್ದಾನೆ. ಸೊ ಇವರು ಬಿಜೆಪಿ ಪರವಾಗಿ ತಮ್ಮ ಮತವನ್ನ ಬಿಜೆಪಿ ಪರವಾಗಿ ನಿಲ್ಲುವ ಮೂಲಕ ಈ ಒಂದು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಅದೇ ರೀತಿ ಹಲವಾರು ಪ್ರಮುಖ ವ್ಯಕ್ತಿಗಳನ್ನ ಸೋಲಿಸುವ ಮೂಲಕ ಇವರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಇವರು ಒಂದು ಹುದ್ದೆಯಲ್ಲಿ ಹೇಳ್ಬೇಕಂದ್ರೆ ಇವರು ವಕೀಲರಾಗಿದ್ದಾರೆ. ಸೊ ಹಾಗೆ ಇವರು ಕೂಡ ಇವರು ಲೋಕಸಭಾ ಚುನಾವಣೆಗೆ ಕರ್ನಾಟಕದಿಂದ ಆಯ್ಕೆಯಾದಂತಹ ಒಬ್ಬ ವ್ಯಕ್ತಿ ಕೂಡ ಇವರೇ ಆಗಿದ್ದಾರೆ. ಇವರ ಒಂದು ವಯಸ್ಸು 28 ವರ್ಷ. ಸೊ ಜಯಂತ್ ಅವರೇ ಸರಿಯಾದ ಉತ್ತರ ಹೇಳಿದ್ದೀರಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಪ್ರಸ್ತುತ ಶಕ್ತಿ ಏನು, ಅಂದ್ರೆ ಎಷ್ಟು ಸಂಖ್ಯೆಯನ್ನ ನ್ಯಾಯಾಧೀಶರ ಸಂಖ್ಯೆಯನ್ನ ನಿಗದಿಪಡಿಸಲಾಗಿದೆ ಅಂತ. ಸೊ 26, 29, 31, 35 ನಿಮ್ಮ ಆಪ್ಷನ್ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಿರಂಜನ್ ಅವರು, ಸುನೀಲ್ ಅವರು, ಸಚಿನ್, ನಿರಂಜನ್, ಅಶೋಕ್, ಗೋಪಾಲ್ ಅವರು, ಪ್ರಸನ್ನ ಅವರು, ಮತ್ತೆ ಉಮೇಶ್, ಜಯಂತ್, ಶೋಭಾ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಪ್ರಸ್ತುತ ಸಂಖ್ಯೆ ಎಷ್ಟು ಅಂದ್ರೆ ಅದು 31 ಆಗಿದೆ. ಸೊ ನೋಡಿ, ಒಬ್ಬರು ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡು ಉಳಿದ
ನ್ಯಾಯಾಧೀಶರನ್ನ ಒಳಗೊಂಡಂತ ಒಂದು ಪ್ಯಾನಲ್ ಅನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೊಂದಿರುವಂತಹ ಪ್ರಸ್ತುತ ಒಂದು ಶಕ್ತಿಯಾಗಿದೆ. ಸೊ ಇದರಲ್ಲಿ ಇತ್ತೀಚೆಗೆ ಆಯ್ಕೆಯಾದಂತಹ ಪ್ರಮುಖ ನ್ಯಾಯಮೂರ್ತಿಗಳು ಅಂದ್ರೆ ಜಸ್ಟಿಸ್ ಬಿಆರ್ ಗವಾನಿ, ಸೂರ್ಯಕಾಂತ್ ಮತ್ತೆ ಅನಿರುದ್ಧ್ ಬೋಸ್ ಮತ್ತೆ ಬೋಪಣ್ಣ. ಇವರು ಇತ್ತೀಚೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸಿದಂತಹ ಪ್ರಮುಖ ನ್ಯಾಯಾಧೀಶರುಗಳು ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತಾ ಇರೋದು, ಸೊ ಪ್ರೆಸೆಂಟ್ ಆಗಿ 31 ಇದೆ. ಸೊ ಇದು ಇತ್ತೀಚೆಗೆ ಬಂದಂತಹ ಪ್ರಶ್ನೆಯಲ್ಲಿಂದನೇ ನಾನು ತಗೊಂಡಿರೋದು. ಹಾಯ್ ರಮೇಶ್ ಅವರೇ. ಸೊ ನೋಡಿ, 21 ಜನರ ಈ ಒಂದು ಪ್ಯಾನಲ್ಗೆ ಇತ್ತೀಚೆಗೆ ಬಿ ಆರ್ ಗವಾನಿ, ಸೂರ್ಯಕಾಂತ್ ಮತ್ತೆ ಅನಿರುದ್ಧ್ ಬೋಸ್ ಅವರು ತಮ್ಮ ಪ್ರಮಾಣ ವಚನವನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈ ಒಂದು ಕೋರ್ಟ್ 31 ಜನರನ್ನ ಒಳಗೊಂಡಂತಹ ಒಂದು ಸಂಖ್ಯೆಯನ್ನ ಒಳಗೊಂಡಿದೆ. ಮತ್ತೆ ಆಮೇಲೆ ಸ್ಟ್ರೆಂತ್ ಆಫ್ ದಿ ಎಪೆಕ್ಸ್ ಕೋರ್ಟ್ ಕೂಡ ಅದು ಹೆಚ್ಚಾಗಿದೆ. ಓಕೆ ನೋಡಿ, ನಾನಂತೂ ನೋಡಿರೋ ಪ್ರಕಾರ 31 ಇದೆ. ಸೊ ನಿಮ್ಗೆ 34 ಅಂತ ಇದ್ದಿದ್ರೆ, ನಾನು ನಾಳೆ ಕ್ಲಾಸ್ ತಗೋತೀನಲ್ಲ, ಅವಾಗ ನಾನು ಒಂದು ಇನ್ನೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ನಿಮ್ಗೆ ಅದರ ಕುರಿತಾಗಿ ಮಾಹಿತಿಯನ್ನ ನೀಡ್ತೀನಿ. ಓಕೆ, ಸೊ ಏನು ಕನ್ಫ್ಯೂಷನ್ ಬೇಡ. ನಾನು ನೋಡಿರೋ ಪ್ರಕಾರ 31 ಇದೆ, ನೀವು 34 ಹೇಳ್ತಿದ್ದೀರಾ. ಸೊ ನಾಳೆ ನಾನು ಕ್ಲಾಸ್ ಅನ್ನ ತಗೋತೀನಲ್ಲ, ಅವಾಗ ಕನ್ಫರ್ಮ್ ಮಾಡಿಕೊಂಡು ಮೇ ಬಿ ಒಂದೊಂದ್ಸಲ ತಪ್ಪಾಗತ್ತೆ, ಅದರಲ್ಲೂ ಏನು ವಿಷಯ ಇಲ್ಲ. ಸೊ ತಪ್ಪಾಗಿದ್ರೆ ನಾಳೆ ಅದನ್ನ ಕರೆಕ್ಟ್ ಮಾಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ಓಕೆ ಭಾರತೀಯ ಕ್ರಿಕೆಟ್ ತಂಡವು ICC ವಿಶ್ವಕಪ್ 2019 ತನ್ನ ಮೊದಲ ಪಂದ್ಯವನ್ನ ಯಾರೊಂದಿಗೆ ಆಡಿತು? ಸೊ ಆಪ್ಷನ್ ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಇಂಗ್ಲೆಂಡ್ ಮತ್ತೆ ಬಾಂಗ್ಲಾದೇಶ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಸೊ ಸಚಿನ್, ಮಂಜುನಾಥ್, ಸುನೀಲ್, ಅನುಪಮಾ, ರಮೇಶ್ ಅವರು, ಪ್ರಸನ್ನ, ನಾಗಮ್ಮ ಮತ್ತೆ ಅಶೋಕ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಅದೇ ರೀತಿ ಉಮೇಶ್ ಅವರು ಕೂಡ. ಭಾರತೀಯ ಕ್ರಿಕೆಟ್ ತಂಡವು ICC ವಿಶ್ವಕಪ್ 2019 ತನ್ನ ಮೊದಲ ಪಂದ್ಯವನ್ನ ಪ್ರಮುಖವಾಗಿ ಸೌತ್ ಆಫ್ರಿಕಾದೊಂದಿಗೆ ಅದು ಆಡಿತು. ಸೊ ಇದು 2019 ಸೌತ್ ಆಫ್ರಿಕಾದೊಂದಿಗೆ ಆಡುವ ಮೂಲಕ ಜೂನ್ 5 2019 ಈ ಒಂದು ಪಂದ್ಯ ನಡೀತು. ಸೊ ಈ ಒಂದು ಭಾರತದ ಟೀಮ್ ಈ ಒಂದು ಪಂದ್ಯದಲ್ಲಿ ಗೆಲುವನ್ನ ಸಾಧಿಸಿತು. ಅದೇ ರೀತಿಯಾಗಿ ಫಸ್ಟ್ ಟೈಮ್ 1993ರಲ್ಲಿಯೂ ಕೂಡ ವೆಸ್ಟ್ ಇಂಡೀಸ್ ಜೊತೆ ಈ ಒಂದು ಮೊದಲ ಪಂದ್ಯವನ್ನ ಆಡಿ ಭಾರತವು ಗೆಲುವನ್ನ ಪಡ್ಕೊಂಡಿತ್ತು. ಇವಾಗ ಎರಡನೇ ಬಾರಿ ಈ ಒಂದು ಭಾರತೀಯ ಕ್ರಿಕೆಟ್ ತಂಡದ ICC ವಿಶ್ವಕಪ್ ನಲ್ಲಿ ಮೊದಲ ಬಾರಿಗೆ ಸೌತ್ ಆಫ್ರಿಕಾದೊಂದಿಗೆ ಮೊದಲ ಪಂದ್ಯವನ್ನ ಆಡುವ ಮೂಲಕ ಅದನ್ನ ಸೋಲಿಸಿ ಎರಡನೇ ಬಾರಿ ಈ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ, ಮತ್ತೆ ಇದು ಪ್ರಮುಖವಾಗಿ ಎಲ್ಲಿ ನಡೆದು? ಸೌತ್ ಆಫ್ರಿಕಾ ವಿರುದ್ಧವಾಗಿ ನಡೆದಂತಹ ಒಂದು ಕ್ರಿಕೆಟ್ ಮ್ಯಾಚ್ ನಲ್ಲಿ ಭಾರತ ಜಯವನ್ನ ಸಾಧಿಸಿದೆ. ಆಮೇಲೆ 2019ರ ISSF ಮ್ಯೂನಿಚ್ ವಿಶ್ವಕಪ್ ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯನ್ನ ಗೆದ್ದಿರುವ ಭಾರತೀಯ ಆಟಗಾರ ಯಾರು? ಅಪೂರ್ವಿ ಚಂದೇಲಾ, ಅಂಜುಮನ್ ಮೌಡ್ಗಿಲ್, ಹೀನಾ ಸಿಂಧು ಮತ್ತೆ ಮನು ಬಾಕರ್ ಅಂತ ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸೊ ಕಿರಣ್ ಕುಮಾರ್ ಅವರು ನೀಡಿದ್ದಾರೆ, ಜಯಂತ್ ಅವರು ನೀಡಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಇಬ್ರು ನೀಡಿದ್ದಾರೆ. 2019ರ ISSF ಮ್ಯೂನಿಚ್ ವಿಶ್ವಕಪ್ ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯನ್ನ ಗೆದ್ದಿರುವ ಭಾರತೀಯ ಆಟಗಾರರು ಅಂದ್ರೆ ಅಪೂರ್ವಿ ಚಂದೇಲಾ. ಸೊ ಇವರು ಇಂಡಿಯನ್ ಭಾರತೀಯ ಮೂಲದ ಶೂಟರ್ ಆಗಿರುವ ಈ ಒಂದು ಅಪೂರ್ವಿ ಚಂದೇಲಾ ಅವರು ಇವರು ವಾಂಗ್ ಲುಯಾವ್ ಚೈನಾದ ಅಭ್ಯರ್ಥಿಯನ್ನ ಸೋಲಿಸುವ ಮೂಲಕ ಈ ಒಂದು ಪಂದ್ಯದಲ್ಲಿ ಅಂದ್ರೆ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಇವರನ್ನ ಚೈನಾದ ಈ ಒಂದು ಅಭ್ಯರ್ಥಿಯನ್ನ ಸೋಲಿಸುವ ಮೂಲಕ ಚಿನ್ನದ ಪದಕವನ್ನ ಇವರು ಗೆದ್ಕೊಂಡಿದ್ದಾರೆ. ಸೊ ಅದೇ ರೀತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳುವ ಮೂಲಕ ಈ ಒಂದು ಚಿನ್ನದ ಪದಕವನ್ನ ಪಡ್ಕೊಂಡಿದ್ದಾರೆ. ಸೊ ಈ ಚೈನಾದ ವ್ಯಾನ್ ಲುವಾನ್ ಇವರು
250.8 ಅಂಕಗಳನ್ನ ಪಡ್ಕೊಂಡಿದ್ರೆ, ಅಪೂರ್ವಿ ಚಂದೆಲಾ ಅವರು 251 ಅಂಕಗಳನ್ನ ಪಡ್ಕೊಳ್ಳೋ ಮೂಲಕ ಈ ವರ್ಷ ಎರಡನೆಯ ಗೋಲ್ಡ್ ಮೆಡಲ್ ಅನ್ನ ತಂದಿರುವಂತಹ ಒಬ್ಬ ಮಹಿಳೆ ಆಗಿದ್ದಾರೆ ಇವರು. ಮುಂದಿನ ಪ್ರಶ್ನೆ, ವಿಶ್ವ ಥೈರಾಯ್ಡ್ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಹಾಯ್ ಮಹಾದೇವ್ ಅವರೇ, May 24, May 25, May 26, May 23. ಓಕೆ, ಸರಿಯಾದ ಉತ್ತರವನ್ನ ಹನುಮೇಶ್ ರುಜೇಶ್ವರಿ ಅವರು ಮತ್ತೆ ಬಿರಾದಾರ್ ಅವರು ಸಂಗೀತಾ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ವಿಶ್ವ ಥೈರಾಯ್ಡ್ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂದ್ರೆ May 25 ಆಚರಣೆ ಮಾಡಲಾಗುತ್ತೆ. ಹಾಯ್ ಪ್ರಫುಲ್ ಅವರೇ. ಸೊ ಪ್ರತಿ ವರ್ಷ May 25 ತಾರೀಕಿನಂದು ವಿಶ್ವ ಥೈರಾಯ್ಡ್ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಚರಣೆಯನ್ನ ಆಚರಿಸುವ ಮೂಲಕ ಈ ಒಂದು ಥೈರಾಯ್ಡ್ ನ ಕುರಿತಾಗಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಮತ್ತೆ ಈ ಒಂದು ಥೈರಾಯ್ಡ್ ಅಂದ್ರೆ ಏನು ಆ ಒಂದು ರೋಗದ ಕುರಿತಾಗಿ ಜನರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಲಿಕ್ಕೆ ಮತ್ತೆ ಅದರ ಸಿಂಪ್ಟಮ್ಸ್ ಮತ್ತೆ ಯಾವ ರೀತಿಯಾಗಿ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡಬೇಕು ನಾವು ಥೈರಾಯ್ಡ್ ನಲ್ಲಿ ಇರುವಂತ ಸಂದರ್ಭದಲ್ಲಿ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಇದು ಪ್ರಮುಖವಾಗಿ 2008 ಪ್ರಾರಂಭವಾದಂತಹ ಒಂದು ದಿನಾಚರಣೆ ಆಗಿದೆ. ಸೊ 2008 ಇವಾಗಿನವರೆಗೆ ನಾವು ಪ್ರತಿ ವರ್ಷ May 25 ತಾರೀಕಿನಂದು ವಿಶ್ವ ಥೈರಾಯ್ಡ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಅದೇ ರೀತಿ ಥೈರಾಯ್ಡ್ ಡಿಸೀಸ್ ಕುರಿತಾಗಿ ಮತ್ತೆ ಅದಕ್ಕೆ ಅವಶ್ಯಕವಾಗಿರುವಂತಹ ಅರ್ಜೆಂಟ್ ನೀಡ್ ಗಳ ಕುರಿತಾಗಿ ಒಂದು ಪ್ರಿವೆಂಟಿವ್ ಪ್ರೋಗ್ರಾಮ್ ಗಳನ್ನ ಅದರೆ ಅದೇ ರೀತಿಯಾಗಿ ಅಂದ್ರೆ ರೋಗ ಬರೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಆ ಒಂದು ಥೈರಾಯ್ಡ್ ಬಂದ ನಂತರ ಯಾವ ರೀತಿಯಾಗಿ ನಮ್ಮ ಒಂದು ಶರೀರದ ಕುರಿತಾಗಿ ನಾವು ಗಮನವನ್ನ ತಗೋಬೇಕು, ಟ್ರೀಟ್ಮೆಂಟ್ ಗಳನ್ನ ಯಾವ ರೀತಿ ಪ್ರತಿ ಹಂತದಲ್ಲಿ ಚೇಂಜ್ ಮಾಡ್ಬೇಕು ಅನ್ನೋದರ ಕುರಿತಾಗಿ ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ಪ್ರತಿ ವರ್ಷ 25 ತಾರೀಕಿನಂದು ವಿಶ್ವ ಥೈರಾಯ್ಡ್ ದಿನವನ್ನ ಆಚರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಕೃತಕ ಬುದ್ಧಿಮತ್ತೆ ಪುಷ್ಗಾಗಿ ನೀತಿ ಆಯೋಗ ಎಷ್ಟು ಮೊತ್ತವನ್ನ ಪ್ರಸ್ತಾಪಿಸಿದೆ? ಸೊ ಈ ಒಂದು ಬಜೆಟ್ ನಲ್ಲಿ ಕೃತಕ ಬುದ್ಧಿಮತ್ತೆ ಪುಷ್ಗಾಗಿ ನೀತಿ ಆಯೋಗ ಎಷ್ಟು, ಸೊ ನಿರಂಜನ್ ಅವರೇ ನನ್ ಥೀಮ್ ಹುಡುಕದೆ ಸೊ ಸಿಗ್ಲಿಲ್ಲ, ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಕ್ಕರೆ ನಾನು ಹೇಳ್ತೀನಂತೆ. ಸೊ ಕೃತಕ ಬುದ್ಧಿಮತ್ತೆ ಪುಷ್ಗಾಗಿ ನೀತಿ ಆಯೋಗ ಎಷ್ಟು ಮೊತ್ತವನ್ನ ಪ್ರಸ್ತಾಪಿಸಿದ್ದಾರೆ? 7,000 crore, 6,000 crore, 7,500 crore ಮತ್ತೆ 10,000 crore. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸುನೀಲ್ ಅವರು, ಸಂಗೀತಾ ಅವರು, ಸುನೀಲ್ ಮತ್ತೆ ಕಿರಣ್ ಕುಮಾರ್ ಸರಿಯಾದ ಉತ್ತರವನ್ನ ನೀಡಿದಿರಾ. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಾಗಿ ನೀತಿ ಆಯೋಗ ಪ್ರಮುಖವಾಗಿ 7,500 crore ರೂಪಾಯಿಗಳ ಮೊತ್ತವನ್ನ ನಿಗದಿಪಡಿಸಿದೆ. ಈ ಒಂದು ಪ್ಲಾನ್ ಅನ್ನ ನೀತಿ ಆಯೋಗ ಯಾವಾಗ ಜಾರಿಗೆ ಅಂದ್ರೆ ಯಾವುದರೊಂದಿಗೆ ಜಾರಿಗೆ ತಂದಿತ್ತು ಅಂದ್ರೆ ಇನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ದೇಶದಲ್ಲಿ ಈ ಒಂದು ಕೃತಕ ಬುದ್ಧಿಮತ್ತೆ ಕುರಿತಾಗಿ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಈ ಒಂದು ನೀತಿ ಆಯೋಗ 7,500 crore ಮೊತ್ತವನ್ನ ನಿಗದಿ ಮಾಡಿದೆ. ಇದೇ ರೀತಿಯಾಗಿ ಇದರ ಕುರಿತಾಗಿ ಕ್ಯಾಬಿನೆಟ್ ನಲ್ಲಿ 7,500 crore ಒಂದು ಫಂಡಿಂಗ್ ಕುರಿತಾಗಿ ಹಲವಾರು ರೀತಿಯ ಒಂದು ಚರ್ಚೆ ನಡೆದು ಈ ಒಂದು ಕೃತಕ ಬುದ್ಧಿಮತ್ತೆಯನ್ನ ಮಾಡಲಾಗಿದೆ. ಸೊ ಅದೇ ರೀತಿ ಒಂದು ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ ಅನ್ನ ಕೂಡ ಕ್ಲೌಡ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್. ಸೊ ಆ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಕೃತಕ ಬುದ್ಧಿಮತ್ತೆಗೋಸ್ಕರ ಕ್ಲೌಡ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ ಅನ್ನ ಅವರು ತಯಾರು ಮಾಡಿದ್ದಾರೆ. ಅದಕ್ಕೆ ಒಂದು ಹೆಸರು ಅಂದ್ರೆ ಐರಾವತ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಈ ಒಂದು ಕುರಿತಾಗಿ ಈ ಒಂದು ಸಮಗ್ರ ಮಾಹಿತಿಗಾಗಿ 7,500 crore ಹಣವನ್ನ ನಿಗದಿಪಡಿಸಲಾಗಿದೆ. ಹಾಯ್ ಸುದರ್ಶನ್ ಅವರೇ, ಹಾಯ್ ಸೋಮ ಅವರೇ. ಸೊ ಮುಂದಿನ ಪ್ರಶ್ನೆ, ಇತ್ತೀಚೆಗೆ 24ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದ ಪರ್ವತಾರೋಹಿ ಹೆಸರೇನು? ಕೋಮಲ್ ಜೈನ್, ಅರುಂಧತಿ, ಕಾಮಿ ರಿಟಾ ಶೆರ್ಪಾ ಮತ್ತೆ ಬಚೇಂದ್ರಿ ಪಾಲ್, ನಿಮ್ಮ ಆಪ್ಷನ್ ಹೇಳ್ಬಹುದು. ಓಕೆ, ಆನ್ಸರ್ಸ್ ಹೋಯ್ತು. ಆಕ್ಚುಲಿ ಜಾಸ್ತಿ ಆನ್ಸರ್ಸ್ ಆದ್ರೆ ಹೋಗ್ಬಿಡತ್ತೆ. ಅದಕ್ಕೆ ಯಾರ್ಯಾರು ಸಿ ಉತ್ತರವನ್ನ ಕೊಟ್ಟಿದ್ದೀರಲ್ಲ, ಬಿರಾದಾರ್ ಅವರು, ಮಂಜುನಾಥ್ ಅವರು, ಅಶೋಕ್, ಸಂಗೀತಾ ಇಷ್ಟೇ ಕಾಣಿಸ್ತಿದ್ದೀರಾ, ಕಾವ್ಯ ಅವರು, ಸೊ ಇವರೆಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಉಳಿಕಿದ್ದು ಇಲ್ಲಿಂದ ಅಂದ್ರೆ ನೆಕ್ಸ್ಟ್ ಹೋಗ್ಬಿಡತ್ತೆ.
ಅದಕ್ಕಾಗಿ ಇಷ್ಟು ಜನರದ್ದು ಹೆಸರು ಕಾಣಿಸ್ತಾ ಇದೆ, ನೀವೆಲ್ಲ ಸರಿಯಾಗಿ ಒಂದು ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಇತ್ತೀಚೆಗೆ 24ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದ ಪರ್ವತಾರೋಹಿ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಕಾಮಿ ರೀಟಾ ಶೇರ್ಪಾ ಅವರು. 24 ಬಾರಿ ಮೌಂಟ್ ಎವರೆಸ್ಟ್ ಅನ್ನ ಏರುವ ಮೂಲಕ ಈ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸೊ ಈ ಒಂದು ಈಗಾಗಲೇ ಇಷ್ಟು ಬಾರಿ ಮೌಂಟ್ ಎವರೆಸ್ಟ್ ಏರಿದಂತಹ ದಾಖಲೆ ಯಾರು ಮಾಡಿರ್ಲಿಲ್ಲ. ಸೊ ಇವರು ಕಾಮಿ ರೀಟಾ ಶೇರ್ಪಾ ಅವರೇ ಮಾಡಿದ್ರು. ತಮ್ಮ ದಾಖಲೆಯನ್ನ ತಾವೇ ಮುರಿಯುವ ಮೂಲಕ ಇತ್ತೀಚೆಗೆ ಮೇ ತಿಂಗಳಿನಲ್ಲಿ 24ನೇ ಬಾರಿ ಮೌಂಟ್ ಎವರೆಸ್ಟ್ ಅನ್ನ ಏರಿದಂತಹ ಒಂದು ಗೌರವಕ್ಕೆ ಕಾಮಿ ರೀಟಾ ಶೇರ್ಪಾ ಅವರು ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಏರಿದಂತಹ ಪ್ರಥಮ ಮಹಿಳೆ ಜಯಂತ್ ಅವರೇ, ಕರೆಕ್ಟ್ ಆಗಿದೆ, ಬಚೇಂದ್ರಿಪಾಲ್ ಅವರು 1984ರಲ್ಲಿ. ಇವರಿಗೆ 2019 ಸಾಲಿನ ಪದ್ಮಭೂಷಣ ಪ್ರಶಸ್ತಿಯನ್ನ ಕೂಡ ಬಚೇಂದ್ರಿಪಾಲ್ ಅವರಿಗೆ ನೀಡಲಾಗಿದೆ. ಹಾಗೆ 24 ಬಾರಿ ಮೌಂಟ್ ಎವರೆಸ್ಟ್ ಅನ್ನ ಏರಿದಂತಹ ಪರ್ವತಾರೋಹಿ ಯಾರಂದ್ರೆ ಕಾಮಿ ರೀಟಾ ಶೇರ್ಪಾ ಅವರು. ಆಮೇಲೆ ಭಯೋತ್ಪಾದನಾ ವಿರೋಧಿ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಮೇ 25, ಮೇ 22, ಮೇ 19, ಮೇ 21. ನಿಮ್ಮ ಆನ್ಸರ್ಸ್ ಗಳನ್ನ ಹೇಳ್ಬೋದು. ಓಕೆ, ಸರಿಯಾದ ಉತ್ತರವನ್ನ ಮಂಜುನಾಥ್, ನಿರಂಜನ್, ನಾಗಮ್ಮ ಅವರು, ಹಾಯ್ ಬಸವರಾಜ್ ಅವರೇ, ಇಷ್ಟು ಜನ ನೀಡಿದ್ದೀರಾ. ಸೊ ಭಯೋತ್ಪಾದನಾ ವಿರೋಧಿ ದಿನವನ್ನ ನಾವು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಮೇ 21ನೇ ತಾರೀಕಿನಂದು ಪ್ರತಿ ವರ್ಷ ಈ ಒಂದು ಭಯೋತ್ಪಾದನಾ ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಪ್ರಮುಖವಾಗಿ ಈ ಒಂದು ದಿನಾಚರಣೆಯನ್ನ ನಾವು ಯಾವಾಗಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ 1991ರ ಮೇ 21ರಂದು. ಸೊ ಯಾವಾಗ ಅಂದ್ರೆ 1991ರ ಮೇ 21. ಸೊ ಏನಾಯ್ತು ಅಂತ ಯಾರಿಗಾದ್ರೂ ನೆನಪಿದೆಯಾ? 1991 ಮೇ 21. ಸೊ ಯಾರಿಗಾದ್ರೂ ನೆನ್ಪಿದೆಯಾ ಈ ಒಂದು ದಿನ ಏನಾಗಿದೆ ಅಂತ? ಸೊ ಇಲ್ಲಾಂದ್ರೆ ನಾನು ಹೇಳ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಸುಮ್ಮನೆ ಕೇಳ್ತಾ ಇರೋದು. ಓಕೆ ನೋಡಿ, 1991 ಮೇ, ಓಕೆ ಜಯಂತ್ ಅವರೇ ಕರೆಕ್ಟ್ ಆಗಿದೆ. ಸೊ 1991 ಮೇ 21ರಂದು ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ರಾಜೀವ್ ಗಾಂಧಿ ಇವರನ್ನ ಆತ್ಮಹತ್ಯಾ ಮಾನವ ಬಾಂಬ್ ಮೂಲಕ LTTE ಸಂಘಟನೆ ಅವರನ್ನ ಹತ್ಯೆಗೈತು. ಸೊ ಈ ಒಂದು ದಿನದ ಸ್ಮರಣಾರ್ಥವಾಗಿ ರಾಜೀವ್ ಗಾಂಧಿ ಹತ್ಯೆಯಾದ ದಿನವನ್ನ ಪ್ರತಿ ವರ್ಷ 1991ರಿಂದ ಈವರೆಗೆ ನಾವು ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಮೇ 21ನೇ ತಾರೀಕಿನಂದು ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಇದರ ಮೂಲಕ ಉಗ್ರರ ವಿರುದ್ಧ ಪ್ರತಿಜ್ಞೆ ಕೈಗೊಳ್ಳಲಾಗುತ್ತೆ ಈ ಒಂದು ದಿನದಂದು. ಹಾಗೆ ಭಯೋತ್ಪಾದನೆ, ಹಿಂಸೆ, ಮುಕ್ತ ರಾಷ್ಟ್ರೀಯ ಭಾವೈಕ್ಯತೆಗಳನ್ನ ಈ ದಿನದಂದು ಆಚರಣೆ ಮಾಡಲಾಗುತ್ತೆ. ಹಾಗೆ ನಾನು ಈ ಒಂದು ಥೀಮ್ ಕುರಿತಾಗಿ ಬಹಳಷ್ಟು ಹುಡುಕ್ದೆ, ಆದ್ರೆ ಥೀಮ್ ಇರ್ಲಿಲ್ಲ, ಕೇವಲ ಆಬ್ಜೆಕ್ಟಿವ್ಗಳು ಮಾತ್ರ ಸಿಕ್ತು. ಸೊ ಆಬ್ಜೆಕ್ಟಿವ್ ಅಂದ್ರೆ ಈ ದೇಶದಿಂದ ಭಯೋತ್ಪಾದನೆಯನ್ನ ಹೋಗಲಾಡಿಸುವುದು, ಸಮಗ್ರ ಒಂದು ಶಾಂತಿ ಸುವ್ಯವಸ್ಥತೆಯನ್ನ ಕಾಪಾಡುವುದು, ದೇಶದಲ್ಲಿ ಶಾಂತಿಯನ್ನ ತರುವಂತ ಒಂದು, ಮತ್ತೆ ಈ ಒಂದು ಭಯೋತ್ಪಾದನೆ ಹಿಂಸೆ ಮುಕ್ತ ರಾಷ್ಟ್ರವನ್ನಾಗಿ ಭಾವೈಕ್ಯತೆಯನ್ನಾಗಿ ಮಾಡುವುದು ಈ ಒಂದು ದಿನದ ಪ್ರಮುಖ ಆಚರಣೆಯ ಉದ್ದೇಶ ಆಗಿದೆ. ಓಕೆ, ಕ್ಲಿಯರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಅದೊಂದು ಉಗ್ರ ಸಂಘಟನೆಯ ಹೆಸರು ಇದೆ. ಸೊ ಇವುಗಳಲ್ಲಿ ಯಾವುದು ಭಾರತೀಯ ವಾಸ್ತುಶಿಲ್ಪವು 2019ರ ವಾಸ್ತುಶಿಲ್ಪ ವಿಶ್ವ ವಾಸ್ತುಶಿಲ್ಪ ಸುದ್ದಿ ವ್ಯಾನ್ ಪ್ರಶಸ್ತಿಗಳಿಗೆ ಪ್ರವೇಶಿಸಿದೆ? ಸ್ಟ್ಯಾಚ್ಯೂ ಆಫ್ ಯುನಿಟಿ, ಆದಿಯೋಗಿ ಶಿವ ಸ್ಟ್ಯಾಚ್ಯೂ, ಸ್ಪ್ರಿಂಗ್ ಟೆಂಪಲ್ ಬುದ್ಧ, ಮತ್ತೆ ಕೋನಾರ್ಕ್ ಟೆಂಪಲ್. ನಿಮ್ಮ ಉತ್ತರವನ್ನ ಹೇಳ್ಬಹುದು. ಹಾಯ್ ಪ್ರಕಾಶ್ ಅವರೇ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ, ಸೊ ಯಾರು ಅಂದ್ರೆ ಸುದರ್ಶನ್ ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸುದರ್ಶನ್ ಅವರು, ಪ್ರಸನ್ನ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಅದೇ ರೀತಿಯಾಗಿ ಗೋಪಾಲ್ ಅವರು, ಸೋಮಾ ಬಿರಾದಾರ್ ಅವರು, ನಿರಂಜನ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಯಾವುದು ಭಾರತೀಯ ವಾಸ್ತುಶಿಲ್ಪ 2019ಕ್ಕೆ ವಿಶ್ವ ವಾಸ್ತುಶಿಲ್ಪ ಸುದ್ದಿಯಲ್ಲಿ ಪ್ರಶಸ್ತಿಗೆ ಪ್ರವೇಶಿಸಿದಂತಹ ಒಂದು ಭಾರತೀಯ ವಾಸ್ತುಶಿಲ್ಪ ಯಾವುದು ಅಂದ್ರೆ ಅದು ಸ್ಟ್ಯಾಚ್ಯೂ ಆಫ್ ಯುನಿಟಿ ಆಗಿದೆ. ಸೊ ಏಕತೆಯ ಪ್ರತಿಮೆ. ಸೊ ಈ ಒಂದು ಪ್ರತಿಮೆ ವಿಶ್ವದ ಅತ್ಯಂತ ಎತ್ತರದ ಒಂದು ಮೂರ್ತಿಯಾಗಿದೆ. ಇದನ್ನ ನಾವು ಏಕತಾ ಪ್ರತಿಮೆ ಅಂತ ಕೂಡ ಕರೀತೀವಿ. ಇದು ಇರೋದು ಗುಜರಾತ್ನಲ್ಲಿ. ಹಾಗೆ ಇದನ್ನ ಒಂದು ಈ ಒಂದು ಪ್ರತಿಮೆಯನ್ನ ಸ್ಥಾಪಿಸಿದಂತಹ ಒಂದು
ಕಂಪನಿಯ ಹೆಸರು ಎಲ್ ಅಂಡ್ ಟಿ ಅಂದರೆ ಲಾರ್ಸನ್ ಅಂಡ್ ಟರ್ಬೋ ಕಂಪನಿ ಈ ಒಂದು ಪ್ರತಿಮೆಯನ್ನ ಪ್ರಿಪೇರ್ ಮಾಡಿದೆ. ಇದರ ಮೂಲಕ ಈ ಒಂದು ಪ್ರತಿಮೆ 2019 ಸಾಲಿಗೆ ಭಾರತೀಯ ವಾಸ್ತುಶಿಲ್ಪದ ಈ ಒಂದು ವ್ಯಾನ್ ಪಟ್ಟಿಗೆ, ವ್ಯಾನ್ ಇದರ ಫುಲ್ ಫಾರ್ಮ್ ಅಂದರೆ ವರ್ಲ್ಡ್ ಆರ್ಕಿಟೆಕ್ಚರ್ ನ್ಯೂಸ್ ಈ ಒಂದು ಪ್ರಶಸ್ತಿಗೆ ನಾಮಿನೇಟ್ ಆಗಿದೆ. ಈ ಒಂದು ಪ್ರಶಸ್ತಿಯನ್ನ ಕೂಡ ಇದು ಪಡ್ಕೊಂಡಿದೆ. ಹಾಗೆ ಈ ಒಂದು ಸ್ಟ್ಯಾಚ್ಯೂ ಆಫ್ ಯುನಿಟಿ ಕುರಿತಾಗಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಹೇಳ್ಬೇಕಂದ್ರೆ 2018 ಅಕ್ಟೋಬರ್ 31 ಇದು ಭಾರತದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಿನ ಅಂತಾನೆ ಹೇಳ್ಬಹುದು. ಸೊ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖ ಪಾತ್ರವನ್ನ ಹಾಗೆ ದೇಶದ ಐಕ್ಯತೆಯಲ್ಲಿ ಶ್ರಮಿಸಿದಂತಹ ಪ್ರಮುಖ ವ್ಯಕ್ತಿಯಾಗಿರುವಂತಹ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯನ್ನ ಪಡೆದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 182 meters ಉದ್ದದ ಉಕ್ಕಿನ ಪ್ರತಿಮೆಯನ್ನ ಈ ಒಂದು ದಿನದಂದು ಅನಾವರಣಗೊಳಿಸಲಾಯಿತು. ಯಾವಾಗ ಅಂದ್ರೆ 2018 ಅಕ್ಟೋಬರ್ 31. ಸೊ ಈ ಮೂಲಕ ಈ ಪ್ರತಿಮೆಯನ್ನ ಸ್ಥಾಪಿಸುವ ಮೂಲಕ ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆ ಎಂಬ ಹೆಗ್ಗಳಿಕೆಗೆ ಈ ಒಂದು ವಲ್ಲಭಭಾಯ್ ಪಟೇಲರ ಏಕತಾ ಪ್ರತಿಮೆ ಪಾತ್ರವಾಗಿದೆ. ಹಾಗೆ 2019 ವಿಶ್ವ ವಾಸ್ತುಶಿಲ್ಪ ಸುದ್ದಿಯಲ್ಲಿ ಕೂಡ ಇದು ಪ್ರಶಸ್ತಿಗೆ ಪ್ರವೇಶಿಸಿದೆ. ಅದೇ ರೀತಿಯಾಗಿ ಇದು ಇರುವಂತಹ ಒಂದು ಕುರಿತಾಗಿ ಹೇಳ್ಬೇಕಂದ್ರೆ ಅಹಮದಾಬಾದ್ ನಿಂದ ಈ ಒಂದು ಏಕತಾ ಮೂರ್ತಿಯನ್ನ ನಾವು ಎಲ್ಲಿ ನೋಡಬಹುದು ಅಂದ್ರೆ ಅಹಮದಾಬಾದ್ನಿಂದ ಎರಡ್ನೂರು ಕಿಲೋಮೀಟರ್ ದೂರದಲ್ಲಿರುವ ಸರ್ದಾರ್ ಸರೋವರ ಅಣೆಕಟ್ಟಿನ ಬಳಿ ಈ ಒಂದು ಪ್ರತಿಮೆ ನಿರ್ಮಿಸಲಾಗಿದೆ. ಸೊ ನರ್ಮದಾ ಜಿಲ್ಲೆಯ ನರ್ಮದಾ ಡ್ಯಾಮ್ ನಿಂದ 3.2 kilometers ದೂರದಲ್ಲಿರುವ ಈ ಒಂದು ಸಾಧು ಬೆಟ್ ದ್ವೀಪದಲ್ಲಿ ಈ ಯೋಜನೆಗೆ ಸ್ಥಳವನ್ನ ನಿರ್ಮಿಸಲಾಗಿದೆ. ಅದೇ ರೀತಿ ಅಕ್ಟೋಬರ್ 31 ಸರ್ದಾರ್ ವಲ್ಲಭಭಾಯ್ ಪಟೇಲರ ಜನ್ಮದಿನದ ಆಚರಣೆಯ ಹಿನ್ನೆಲೆಯಲ್ಲಿ ಈ ಒಂದು ಏಕತಾ ಪ್ರತಿಮೆಯನ್ನ ಪ್ರಧಾನಿ ಮನಮೋಹನ್ ಸಿಂಗ್ ರವರು ಅನಾವರಣ ಮಾಡಿದ್ದಾರೆ. ಸೊ ಇದರ ಹೈಟ್ 182 ಅಂತ ಈಗಾಗಲೇ ಹೇಳಿದ್ದೀನಿ. ಹಾಗೆ ಈ ಒಂದು ಯೋಜನೆ ಕುರಿತಾಗಿ ಪ್ರಮುಖವಾಗಿ ಈ ನರೇಂದ್ರ ಮೋದಿ ಅವರು ಯೋಜನೆ ಮಾಡಿದ್ದು 2010 ಈ ಒಂದು ಯೋಜನೆ ಕಾರ್ಯಗತವಾಗ್ತಾ ಇದೆ. ಹಾಗೆ ಇದರ ಸಂಪೂರ್ಣ ಕಾರ್ಯವನ್ನ ವಹಿಸಿಕೊಂಡಂತಹ ಕಂಪನಿ L&T ಅಂದ್ರೆ ಲಾರ್ಸನ್ ಅಂಡ್ ಟರ್ಬೋ ಕಂಪನಿ. ಮತ್ತೆ ಇದಕ್ಕೆ ಸುಮಾರು 25,000 tons ಉಕ್ಕುಗಳನ್ನ ಮತ್ತೆ 90,000 tons ಸಿಮೆಂಟ್ಗಳನ್ನ ಬಳಸುವ ಮೂಲಕ 7 kilometers ತ್ರಿಜ್ಯದಿಂದ ಕಾಣುವ ಹಾಗೆ ಈ ಒಂದು ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. ಮತ್ತೆ ಈ ಒಂದು ಪ್ರತಿಮೆಗೆ ಸುಮಾರು 100 crore ವೆಚ್ಚವನ್ನ ಮಾಡುವ ಮೂಲಕ ಅದಕ್ಕಿಂತ ಹೆಚ್ಚೇ ಆಗಿದೆ. ಸೊ ಮೊದಲು 2012-13 100 crore ವೆಚ್ಚ ಆಯ್ತು. ಆಮೇಲೆ 500 crore ಗುಜರಾತ್ ಸರ್ಕಾರ ಈ ಒಂದು ಸರ್ಕಾರ ಇದಕ್ಕೆ ಹಣವನ್ನ ಮಂಜೂರು ಮಾಡಿತ್ತು. ಆಮೇಲೆ ಬಜೆಟ್ ನಲ್ಲಿ ಕೂಡ ಇದಕ್ಕೆ ಒಂದು ಹಣವನ್ನ ನೀಡಲಾಯಿತು. ಈ ಒಂದು ಪ್ರತಿಮೆಯ ಒಂದು ವಿಶಿಷ್ಟ ಏನಂದ್ರೆ ಈ ಒಂದು ಪ್ರತಿಮೆಯಲ್ಲಿ ಎರಡು ಲಿಫ್ಟ್ಗಳಿದೆ. ಹಾಗೆ 4 paths ರಾಷ್ಟ್ರೀಯ ಹೆದ್ದಾರಿ ಮತ್ತು ಪ್ರವಾಸಿಗರ ವಸತಿಗಾಗಿ 52 rooms ಒಳಗೊಂಡಿರುವಂತಹ ಶ್ರೇಷ್ಠ ಭಾರತದ ಹೆಸರಿನ 3-star hotel 3-star lodge 52 rooms ಒಳಗೊಂಡಂತಹ ಹೋಟೆಲ್ ಅನ್ನ ಈ ಒಂದು ಪ್ರತಿಮೆ ಒಳಭಾಗದಲ್ಲಿ ನಿರ್ಮಿಸಲಾಗಿದೆ. ಅದೇ ರೀತಿಯಾಗಿ ಸೆಲ್ಫಿ ಪಾಯಿಂಟ್ ಅಂದ್ರೆ ಸೆಲ್ಫಿ ತಗೊಳ್ಳುವಂತಹ ಒಂದು ಸ್ಥಳಗಳನ್ನ ಮತ್ತೆ ರೆಸ್ಟೋರೆಂಟ್ ಬೋಟಿಂಗ್ ಸೌಲಭ್ಯ ಕೂಡ ಇಲ್ಲಿ ನೀಡಲಾಗಿದೆ. ಅದೇ ರೀತಿ 250 tents ಟೆಂಟ್ ಸಿಟಿ 250 tents ಟೆಂಟ್ ಸಿಟಿಗಳನ್ನ 306 meters ಉದ್ದದ ಮಾರ್ಬಲ್ ಫ್ಲೋರಿಂಗ್ ವಾಕ್ವೇ ಅನ್ನ ಮತ್ತೆ ವೀಕ್ಷಣಾ ಗ್ಯಾಲರಿಯನ್ನ ಮಾಡುವ ಮೂಲಕ ಇದನ್ನ ಒಂದು ವಿಶ್ವದ ವಾಸ್ತುಶಿಲ್ಪಕ್ಕೆ ಒಂದು ಕೊಡುಗೆಯನ್ನ ನೀಡುವ ಮೂಲಕ ಇಷ್ಟು ಭಾರಿ ಮೊತ್ತದ ಖರ್ಚಿನೊಂದಿಗೆ ಈ ಒಂದು ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಪ್ರತಿಮೆ ತುಂಬಾನೇ ಏನು ಬಲಶಾಲಿ ಆಗಿರುವಂತಹ ಒಂದು ಪ್ರತಿಮೆ ಆಗಿದೆ. ಇದು ರಿಕ್ಟರ್ ಮಾಪಕದಲ್ಲಿ 6.5 ಕಂಪನದ ತೀವ್ರತೆಯನ್ನ 15 kilometers ಸುತ್ತಳತೆಯನ್ನ ಭೂಕಂಪ ಆದ್ರೂ ಕೂಡ ಈ ಒಂದು ಪ್ರತಿಮೆಗೆ ಯಾವುದೇ ಧಕ್ಕೆ ಆಗದೆ ಇರೋ ತರ ಈ ಒಂದು ಒಂದು ಗಟ್ಟಿ ಆದಂತಹ ಪ್ರತಿಮೆಯನ್ನ ಮಾಡಲಾಗಿದೆ. ಸೊ ಇದು ವಿಶ್ವದ ಒಂದು ಅತಿ ಎತ್ತರದ ಏನು ಸ್ಟ್ಯಾಚ್ಯೂ ಆಗಿದೆ. ಸೊ ಎರಡನೇ ಇಂಪಾರ್ಟೆಂಟ್ ಎತ್ತರದ ಸ್ಟ್ಯಾಚ್ಯೂ ಅಂದ್ರೆ ಅದು ಸ್ಪ್ರಿಂಗ್ ಟೆಂಪಲ್ ಬುದ್ಧನ
ಸ್ಪ್ರಿಂಗ್ ಟೆಂಪಲ್, ಅದಿರುವುದು ಚೈನಾದಲ್ಲಿ. ಸೊ ಇದರ ಒಂದು ಈ ಒಂದು ಮೂರ್ತಿಯ ಬುದ್ಧನ ಒಂದು ಸ್ಟ್ಯಾಚ್ಯೂನ ಒಂದು ಹೈಟ್ ಏನೆಂದ್ರೆ ಅದು 153 ಮೀಟರ್ ಆಗಿದೆ. ಅದೇ ರೀತಿ ಇದು ಎರಡನೆಯ ಸ್ಥಾನವನ್ನ ಪಡ್ಕೊಂಡಿದ್ರೆ, ಮೂರನೇ ಸ್ಥಾನದಲ್ಲಿ ಪ್ರಮುಖವಾಗಿ ಲೇಕ್ಯುನ್ ಸೆಕ್ಕೆ ಬುದ್ಧ, ಅದು ಇದು ಮ್ಯಾನ್ಮಾರ್ನಲ್ಲಿದೆ. ಇದು ಮೂರನೇ ಸ್ಥಾನವನ್ನ ಪಡ್ಕೊಂಡಿದೆ. ಈ ಒಂದು ಮೂರ್ತಿಯ ಉದ್ದ ಎಷ್ಟು ಅಂದ್ರೆ 116 ಮೀಟರ್ ಆಗಿದೆ. ಸೊ ಇದಿಷ್ಟು. ಮುಂದಿನ ಪ್ರಶ್ನೆ ನೋಡಿ. ಏಪ್ರಿಲ್ 2019 ಉಕ್ಲಾದ ಸ್ಪೀಡ್ ಟೆಸ್ಟ್ ನೋಡಿ. ಯಾವುದೇ ಒಂದು ಸ್ಪೀಡ್ ಟೆಸ್ಟ್ ಅನ್ನ ನಾವು ಅಂದ್ರೆ ಈ ಒಂದು ಇಂಟರ್ನೆಟ್ ನ ಎಷ್ಟು ಸ್ಪೀಡ್ ಇದೆ ಅಂತ ನಾವು ತಿಳ್ಕೋಬೇಕು ಅಂದ್ರೆ ನಾವು ಈ ಒಂದು ಉಕ್ಲಾ ಟೆಸ್ಟ್ ಅನ್ನ ಮಾಡ್ತೀವಿ. ಅಂದ್ರೆ ಇವಾಗ್ಲೂ ಕೂಡ ಸ್ಪೀಡ್ ಟೆಸ್ಟ್ ಅಂತ ನೀವು ನೋಡಿದ್ರೆ ಮೊಬೈಲ್ ಫೋನ್ ನ ಸ್ಪೀಡ್ ಆಗಿರ್ಲಿ ಅಥವಾ ಇಂಟರ್ನೆಟ್ ನ ಇದು ಯಾವುದೇ ಒಂದು ಡಿವೈಸ್ ನ ಸ್ಪೀಡ್ ಅನ್ನ ನೋಡ್ಕೋಬೇಕು ಅಂದ್ರೆ ಪ್ರಮುಖವಾಗಿ ನಾವು ಉಕ್ಲಾ ಟೆಸ್ಟ್ ಅನ್ನ ಮಾಡ್ತೀವಿ. ಸೊ ಈ ಒಂದು ಉಕ್ಲಾ ಸ್ಪೀಡ್ ಟೆಸ್ಟ್ ನ ಜಾಗತಿಕ ಸೂಚ್ಯಂಕದ ಪ್ರಕಾರ ಮೊಬೈಲ್ ಇಂಟರ್ನೆಟ್ ವೇಗದ ದೃಷ್ಟಿಯಿಂದ ಭಾರತದ ಜಾಗತಿಕ ಶ್ರೇಣಿ ಎಷ್ಟು ಅಂತ ಪ್ರಶ್ನೆ ಇದೆ. ಸೊ 136, 104, 121, 118. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಿ ಉತ್ತರವನ್ನ ನೀಡಿದವರು ಎಲ್ಲರೂ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಹನುಮೇಶ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ, ಸಿದ್ಲಿಂಗೇಶ್ವರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ, ಮತ್ತೆ ಮಂಜುನಾಥ್ ಅವರು, ಅಶೋಕ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಇದು ಭಾರತದ ಒಂದು ಈ ಒಂದು ಸೂಚ್ಯಂಕದಲ್ಲಿ ಭಾರತವು ಪಡ್ಕೊಂಡಂತ ಒಂದು ಸ್ಥಾನ ಅಂದ್ರೆ 121ನೇ ಸ್ಥಾನವನ್ನ ಪಡ್ಕೊಂಡಿದೆ. ಅಂದ್ರೆ ಇಂಟರ್ನೆಟ್ ಸ್ಪೀಡ್ ನಲ್ಲಿ ಭಾರತವು 121ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗೆ ಇದರ ಒಂದು ಹೈಯೆಸ್ಟ್ ಡೌನ್ಲೋಡ್ ಸ್ಪೀಡ್ ಎಷ್ಟು ಇದೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಡೌನ್ಲೋಡ್ ಸ್ಪೀಡ್ ಎಷ್ಟು ಇದೆ ಅಂದ್ರೆ 10.71 MBPS ಸ್ಪೀಡ್ ಅನ್ನ ನಮ್ಮ ಭಾರತದಲ್ಲಿ ನಾವು ಇಂಟರ್ನೆಟ್ ಗಳಲ್ಲಿ ನೋಡಬಹುದಾಗಿದೆ. ಸೊ ಇದೊಂದು ಗ್ಲೋಬಲ್ ರ್ಯಾಂಕಿಂಗ್ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಎಲ್ಲಾ ದೇಶದ ಇಂಟರ್ನೆಟ್ ಗಳ ಸ್ಪೀಡ್ ಅನ್ನ ಟೆಸ್ಟ್ ಮಾಡುವ ಮೂಲಕ ಈ ಒಂದು ಸೂಚ್ಯಂಕವನ್ನ ತಯಾರಿ ಮಾಡಲಾಗುತ್ತೆ. ಸೊ ಏಪ್ರಿಲ್ ತಿಂಗಳಿನಲ್ಲಿ ನಮ್ಮ ಈ ಒಂದು ಸೂಚ್ಯಂಕ 121 ಪಡ್ಕೊಂಡಿತ್ತು. ಸೊ ಮೇ ತಿಂಗಳಿನಲ್ಲಿ 112ನೇ ಸ್ಥಾನವನ್ನ ನಮ್ಮ ಭಾರತ ಪಡ್ಕೊಂಡಿತ್ತು. ಅದೇ ರೀತಿಯಾಗಿ ಈ ಒಂದು ಉಕ್ಲಾ ಮಾಡಿದಂತಹ ಸ್ಪೀಡ್ ಟೆಸ್ಟ್ ನಲ್ಲಿ US ಬೇಸ್ಡ್ ಇದು ಉಕ್ಲಾ ಏನು ಅಂದ್ರೆ ಇದೊಂದು US ಬೇಸ್ಡ್ ಕಂಪನಿ ಆಗಿದೆ. ಇಂಟರ್ನೆಟ್ ಗಳ ಸ್ಪೀಡ್ ಗಳನ್ನ ಚೆಕ್ ಮಾಡ್ಲಿಕ್ಕೆ ಮಾಡಿರುವಂತಹ ಒಂದು ಪ್ರಮುಖವಾದ ಅಪ್ಲಿಕೇಶನ್ ಆಗಿದೆ. ಅದೇ ರೀತಿಯಾಗಿ ಇದು ಪ್ರತಿ ವರ್ಷ ಈ ಒಂದು ಸ್ಪೀಡ್ ಟೆಸ್ಟ್ ಅನ್ನ ಮಾಡುವ ಮೂಲಕ ಗ್ಲೋಬಲ್ ಇಂಡೆಕ್ಸ್ ಅನ್ನ ಪ್ರಿಪೇರ್ ಮಾಡುತ್ತೆ. ಸೊ ಏಪ್ರಿಲ್ 2019 ಪ್ರಕಾರ ಭಾರತದ ಒಂದು ಮೊಬೈಲ್ ಇಂಟರ್ನೆಟ್ ವೇಗದ ದೃಷ್ಟಿಯಿಂದ ಭಾರತದ ಜಾಗತಿಕ ಸ್ಥಾನ ಎಷ್ಟು ಅಂದ್ರೆ 121ನೆಯ ಸ್ಥಾನ. ಭಾರತದ ಮೊದಲ ಟ್ರೀ ಆಂಬ್ಯುಲೆನ್ಸ್ ಅನ್ನ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ. ಎಲ್ಲಿ ಪ್ರಾರಂಭಿಸಲಾಗಿದೆ? ಸೊ ಭೋಪಾಲ್, ಚೆನ್ನೈ, ಅಹಮದಾಬಾದ್, ಮುಂಬೈ, ನಿಮ್ಮ ಆಪ್ಷನ್ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹನುಮೇಶ್ ಅವರು, ಸುನೀಲ್ ಅವರು, ಶಿವು ಅವರು, ಅನ್ನಪೂರ್ಣ, ಪ್ರಫುಲ್ ಮತ್ತೆ ಉಮೇಶ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಭಾರತದ ಮೊದಲ ಟ್ರೀ ಆಂಬ್ಯುಲೆನ್ಸ್ ಅನ್ನ ಇತ್ತೀಚೆಗೆ ಪ್ರಾರಂಭಿಸಿದ್ದು ಎಲ್ಲಿ ಅಂದ್ರೆ ಚೆನ್ನೈನಲ್ಲಿ. ಸೊ ಇದನ್ನ ಯಾರು ಪ್ರಾರಂಭಿಸಿದ್ರು ಅಂದ್ರೆ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಎಂ ವೆಂಕಯ್ಯ ನಾಯ್ಡು ಅವರು ಈ ಒಂದು ಯುನಿಕ್ ಸರ್ವಿಸ್ಗೆ ಚಾಲನೆಯನ್ನ ನೀಡುವ ಮೂಲಕ ಟ್ರೀ ಆಂಬ್ಯುಲೆನ್ಸ್ ಅನ್ನುವಂತಹ ಒಂದು ವಿಶೇಷ ಸರ್ವಿಸ್ಗೆ ಚಾಲನೆಯನ್ನ ಅವರು ನೀಡಿದ್ರು. ಸೊ ಇದರಿಂದಾಗಿ ಈ ಒಂದು ಅಂದ್ರೆ ಈಗಾಗಲೇ ಕಟ್ ಮಾಡಿದಂತಹ ಟ್ರೀಗಳನ್ನ ರಿವೈವ್ ಮಾಡ್ಲಿಕ್ಕೆ ಮತ್ತೆ ಈ ಸಸಿಗಳಿಗೆ ಮರಗಳಿಗೆ ಕೇರ್ ಕೊಡ್ಲಿಕ್ಕೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಸೊ ಪ್ರಮುಖವಾಗಿ ಈ ಸೈಕ್ಲೋನ್ಗಳಿಂದ ಅಂದ್ರೆ ಸೈಕ್ಲೋನ್ಗಳು ಸುಂಟರ್ ಗಾಳಿ ಬಿರುಗಾಳಿ ಎಲ್ಲ ಬೀಸಿದಾಗ ಅವುಗಳಿಂದ ರಕ್ಷಣೆಯನ್ನ ಮಾಡ್ಲಿಕ್ಕೋಸ್ಕರ ಕೂಡ ಈ ಒಂದು ಯೋಜನೆಯನ್ನ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಸೈಕ್ಲೋನ್ಸ್ ವಾರ್ಧಾ 2016 ಆದದ್ದು, ಗಜ 2018. ಸೊ ಅದರಿಂದಾಗಿ ಹಲವಾರು ಈ ಒಂದು ಗಿಡಗಳು ಬುಡ ಸಹಿತ ಕಿತ್ಕೊಂಡು ಈ ಒಂದು ಚೆನ್ನೈನಲ್ಲಿ ಎಲ್ಲಾ ಬಿದ್ದಿದ್ರಿಂದಾಗಿ ಈ ಯೋಜನೆಯ ಮೂಲಕ ಗಿಡಗಳನ್ನ ಮರಗಳನ್ನ ಸಂರಕ್ಷಿಸುವುದಕ್ಕೋಸ್ಕರ ಟ್ರೀ ಆಂಬ್ಯುಲೆನ್ಸ್ ಯೋಜನೆಯನ್ನ ಮಾಡುವ ಮೂಲಕ ಸಸಿಗಳನ್ನ ಉಳಿಸುವಂತ ಒಂದು ಯೋಜನೆ ಆಗಿದೆ. ಇದನ್ನ ಪ್ರಮುಖವಾಗಿ ಅಬ್ದುಲ್ ಘನಿ ಈ ಒಂದು ಯೋಜನೆಯನ್ನ ತಯಾರಿಸಿದ ವ್ಯಕ್ತಿ ಇವರು. ಈ ಅಬ್ದುಲ್ ಘನಿಯನ್ನ ನಾವು ಗ್ರೀನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ಅಬ್ದುಲ್ ಘನಿ ಅವರನ್ನ
ಗ್ರೀನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ಹಾಯ್ ಮಹೇಶ್ ಅವರೇ. ಸೊ ಓಕೆ, ಇದಿಷ್ಟು ಈ ಭಾಗದ ಪ್ರಮುಖ ಪ್ರಶ್ನೆಗಳ ಮಾಹಿತಿ ಆಗಿದೆ. ಸೊ ನಿಮ್ಗೆ ನನ್ನ ಕ್ಲಾಸ್ ಹೇಗೆ ಅನಿಸ್ತು ಮತ್ತೆ ಅರ್ಥ ಆಯ್ತಾ ಇಲ್ವೋ ಅನ್ನೋದನ್ನ ನಿಮ್ಮ ರಿವ್ಯೂಸ್ಗಳ ಮೂಲಕ ನಮ್ಗೆ ಪ್ರೋತ್ಸಾಹಿಸ್ಬೋದು, ಅಂದ್ರೆ ಅರ್ಥ ಆಗುತ್ತೋ ಇಲ್ವೋ ನನ್ನ ಲ್ಯಾಂಗ್ವೇಜ್ ಅಂತ. ಓಕೆ, ಅದೇ ರೀತಿಯಾಗಿ ಈ ಒಂದು ಅನ್ ಅಕಾಡೆಮಿಯಲ್ಲಿ ನಾವು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದ್ರೆ KS ಆಗಿರ್ಲಿ, PSI ಮತ್ತೆ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಸಹಾಯವಾಗಲಿ ಅಂತ ನಾವು ಆನ್ಲೈನ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಒಂದು ಆನ್ಲೈನ್ ಕೋರ್ಸ್ ನಲ್ಲಿ ನಾವು ಎಲ್ಲಾ ಎಕ್ಸಾಮ್ಗೆ ಸಂಬಂಧಿಸಿದಂತೆ 15ಕ್ಕೂ ಹೆಚ್ಚು ಎಜುಕೇಟರ್ಗಳು ನಿಮ್ಗೆ ಡೈಲಿ 13-15 ಆನ್ಲೈನ್ ಕ್ಲಾಸ್ಗಳನ್ನ ಅರೇಂಜ್ ಮಾಡ್ತಾರೆ. ಸೊ ನೀವು ಇದೇ ರೀತಿಯಾಗಿ ಡೈಲಿ ಕ್ಲಾಸ್ಗಳನ್ನ ಅಟೆಂಡ್ ಮಾಡುವ ಮೂಲಕ ನೀವು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಬಹುದಾಗಿದೆ. ಸೊ ಒಂದ್ ವೇಳೆ ನೀವು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ತೀರಾ ಅಂದ್ರೆ ನೀವು ನನ್ಗೆ ಮಾಹಿತಿಯನ್ನ ನೀಡಬಹುದು. ನೋಡಿ, ನಾನು ಒಂದು ಲಿಂಕ್ ಅನ್ನ ಕಳಿಸ್ತೀನಿ, ಆ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗತ್ತೆ. ಸೊ ನೋಡಿ, ನಿಮ್ಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ಲಿ ಅನ್ನೋ ದೃಷ್ಟಿಯಿಂದ ಫೀಸ್ ಗಳನ್ನ ತುಂಬಾನೇ ಕಡಿಮೆ ಮಾಡಿದ್ದಾರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಸೊ ನೋಡಿ, ಒಂದು ತಿಂಗಳಿಗೆ ನಿಮ್ಗೆ ಈ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ಬೇಕು ಅಂದ್ರೆ ನೀವು ಕೇವಲ ಒಬ್ಬರ ಹತ್ರ ನೀವು ಈ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಂಡ್ರೆ ಉಳಿದ 15 ಎಜುಕೇಟರ್ಗಳ ಕ್ಲಾಸ್ಗಳನ್ನ ಆರಾಮಾಗಿ ಅಟೆಂಡ್ ಮಾಡಬಹುದು, PDF ಗಳನ್ನ ಪಡ್ಕೋಬಹುದು, ಡೌಟ್ ಕ್ಲಿಯರಿಂಗ್ ಸೆಷನ್ ಗಳು ಇರುತ್ತೆ, ಹಾಗೆ ಟೆಸ್ಟ್ ಸೀರೀಸ್ ಗಳನ್ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಒಟ್ಟಿನಲ್ಲಿ ನಿಮ್ಮ ಎಕ್ಸಾಮ್ಗೆ ಸಂಪೂರ್ಣ ತಯಾರಿಯನ್ನ ಮಾಡಿಸುವ ಜವಾಬ್ದಾರಿ ನಮ್ ಹತ್ರ ಇರುತ್ತೆ. ಸೊ ಒಂದ್ ವೇಳೆ ನೀವು ಲೈವ್ ಕ್ಲಾಸ್ ನ ಅಟೆಂಡ್ ಮಾಡೋದು ಮಿಸ್ ಆಗಿದ್ರೆ ನಿಮ್ಗೆ ರೆಕಾರ್ಡಿಂಗ್ ಅನ್ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೋಡಿ, ಒಂದು ತಿಂಗಳಿಗೆ ಈ ಸಬ್ಸ್ಕ್ರಿಪ್ಷನ್ ಬೇಕು ಅಂದ್ರೆ ನಿಮ್ಗೆ ಅಂದ್ರೆ ನಮ್ಗೆ ಕೆಲವೊಂದು ಫ್ರೀ ಕ್ಲಾಸ್ ಅನ್ನ ಕೊಟ್ಟಿರ್ತಾರೆ ಇದರ ಕುರಿತಾಗಿ ಮಾಹಿತಿ ಕೊಡ್ಬೇಕು ಅಂತ. ಸೊ ಅದೇ ರೀತಿ ಈ ಒಂದು ಇವತ್ತಿನ ಕ್ಲಾಸ್ ಫ್ರೀ ಆಗಿದೆ, ಅದೇ ರೀತಿ 31ನೇ ತಾರೀಕು ಕೂಡ ನಾನು ಫ್ರೀಯಾಗಿ ಕ್ಲಾಸ್ ಗಳನ್ನ ತಗೋತಾ ಇದ್ದೀನಿ. ಇದೇ ರೀತಿ ಡೈಲಿ ನಿಮ್ಗೆ ಕ್ಲಾಸ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ನೀವು ಯಾವ ಎಕ್ಸಾಮ್ ಹೇಳ್ತೀರಾ ಅದಕ್ಕೆ ಸಂಬಂಧಿಸಿದಂತೆ ಕ್ಲಾಸ್ ಗಳನ್ನ ಅಲ್ಲಿ ತಗೊಳ್ಕೊಳ್ಳಲಾಗತ್ತೆ. ಸೊ ಒಂದ್ ತಿಂಗಳಿಗೆ ಸಬ್ಸ್ಕ್ರಿಪ್ಷನ್ ಬೇಕು ಅಂದ್ರೆ 1200 ರೂಪಾಯಿಯನ್ನ ಪೇ ಮಾಡ್ಬೇಕು, 3 ತಿಂಗಳಿಗೆ ಬೇಕು ಅಂದ್ರೆ ಪ್ರತಿ ತಿಂಗಳು 1000 ರೂಪಾಯಿಯನ್ನ ನೀವು ಪೇ ಮಾಡ್ಬೇಕು. ಹಾಯ್ ಅಲಿಶಾ ಅವರೇ. ಸೊ 6 ತಿಂಗಳಿಗೆ ಬೇಕು ಅಂದ್ರೆ ಪ್ರತಿ ತಿಂಗಳು 800 ರೂಪಾಯಿಯನ್ನ ಪೇ ಮಾಡ್ಬೇಕು, 1 ವರ್ಷಕ್ಕೆ ಬೇಕು ಅಂದ್ರೆ ಪ್ರತಿ ತಿಂಗಳು 500 ರೂಪಾಯಿಯನ್ನ ನೀವು ಪೇ ಮಾಡ್ಬೇಕಾಗತ್ತೆ. ನಾನ್ ಸಜೆಸ್ಟ್ ಮಾಡೋದು ಏನು ಅಂದ್ರೆ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ಲಿ ಮತ್ತೆ ಕಡಿಮೆ ದುಡ್ಡು ಇರೋದ್ರಿಂದ ನೀವು 1 ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋಬಹುದು. ಸೊ 1 ವರ್ಷಕ್ಕೆ ನೀವು ಕೇವಲ ತಿಂಗಳಿಗೆ 500 ರೂಪಾಯಿಯನ್ನ ಪೇ ಮಾಡುವ ಮೂಲಕ ಎಲ್ಲಾ ಎಜುಕೇಟರ್ಗಳಿಂದ ನೀವು ಎಕ್ಸಾಮ್ಗೆ ಸಂಪೂರ್ಣ ತಯಾರಿಯ ನೋಟ್ಸ್ ಗಳನ್ನ ಪಡ್ಕೋಬಹುದಾಗಿದೆ. ಅದಕ್ಕಾಗಿ ನೀವು ನೋಟ್ಸ್ ನಿಮ್ಮದೇ ಆದಂತಹ ನೋಟ್ಸ್ ಗಳನ್ನ ಪ್ರಿಪೇರ್ ಮಾಡುವ ಅವಶ್ಯಕತೆ ಇಲ್ಲ. ಆ ಒಂದು ನೋಟ್ಸ್ ಗಳನ್ನ ರೆಫರ್ ಮಾಡುವ ಮೂಲಕ, ನಮ್ಮ ಕ್ಲಾಸ್ ಗಳನ್ನ ಅಟೆಂಡ್ ಮಾಡುವ ಮೂಲಕ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನ ನಡೆಸಬಹುದಾಗಿದೆ. ಮತ್ತೆ EMI ವ್ಯವಸ್ಥೆ ಇರೋದ್ರಿಂದ ನೀವು ಪ್ರತಿ ತಿಂಗಳು ಕೇವಲ 500 ರೂಪಾಯಿಯನ್ನ ಪೇ ಮಾಡ್ಬೇಕಾಗತ್ತೆ. ಹಾಯ್ ಯೂಸರ್ ಅವರೇ. ಈಗ ಕೋಚಿಂಗ್ ಸೆಂಟರ್ಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಹಲವಾರು ದುಡ್ಡನ್ನ ಅಲ್ಲಿ ಪೇ ಮಾಡ್ಬೇಕಾಗತ್ತೆ. ನೀವು ಎಲ್ಲೆಲ್ಲೋ ಖರ್ಚು ಮಾಡುವಂತಹ ಕೇವಲ 500 ರೂಪಾಯಿಯನ್ನ ನಿಮ್ಮ ಎಕ್ಸಾಮ್ಗೋಸ್ಕರ ನೀವು ಖರ್ಚು ಮಾಡುವ ಮೂಲಕ ಎಲ್ಲಾ ರೀತಿಯ ಸೌಲಭ್ಯವನ್ನ ಪಡ್ಕೋಬಹುದು. ಸೊ 1 ವರ್ಷಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡ್ರೆ, ಈಗ ನೋಡಿ, ಒಂದ್ ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ಗೋಸ್ಕರ ಇದೇ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಮಾಡಬಹುದಾಗಿದೆ. ಸೊ 15ಕ್ಕಿಂತ ಹೆಚ್ಚು ಜನರು ಇರೋದ್ರಿಂದ ಯಾರ್ದಾದ್ರೂ ಒಬ್ರು ಕ್ಲಾಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ಬೇರೆಯವರ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು. ಸೊ ನಿಮ್ಗೆ ತುಂಬಾನೇ ಸೌಲಭ್ಯ ಇರುವಂತ ಒಂದು ಕೋರ್ಸ್ ಅನ್ನ ಇದಾಗಿದೆ. ಸೊ ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ ಅದರ ಕುರಿತಾಗಿ ನನ್ಗೆ ಹೇಳ್ಬಹುದು, ನಾನು ನಿಮ್ಗೆ ಅದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀನಿ. ಸೊ ನನಗೆ ಒಂದು ರೆಫರಲ್ ಕೋಡ್ ಕೊಟ್ಟಿದ್ದಾರೆ, ಅದು ಏನಂದ್ರೆ Priyanka T. Rathod 328, Priyanka T. Rathod 328 ಅಂತ ಇದೆ. ಈ ಒಂದು ರೆಫರಲ್ ಕೋಡ್ ಅನ್ನ ನೀವು ಅಲ್ಲಿ ಇಂದ ಇಲ್ಲಿ ಮೆನ್ಷನ್ ಮಾಡುವ ಮೂಲಕ ನಿಮ್ಮ ಫೀ ಅಲ್ಲಿ ನೀವು 10% ಡಿಸ್ಕೌಂಟ್ ಅನ್ನ ಪಡ್ಕೋಬಹುದು. ಅದೇ ರೀತಿಯಾಗಿ EMI ವ್ಯವಸ್ಥೆ ಇದೆ, EMI ಮೂಲಕ ಪ್ರತಿ ತಿಂಗಳು ಕೇವಲ 500 ರೂಪಾಯಿಯನ್ನ ಪೇ ಮಾಡುವ ಮೂಲಕ 1 ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ನೀವು ಪಡ್ಕೋಬಹುದಾಗಿದೆ. ಸೊ ಇದರ ಕುರಿತಾಗಿ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಸೊ ನೋಡಿ, ನಿರಂಜನ್ ಅವರೇ, ಡೈಲಿ 14ಕ್ಕಿಂತ 15, ನಾನು ಒಬ್ಳೆ ತಗೊಳ್ಳಲ್ಲ, 15ಕ್ಕಿಂತ ಹೆಚ್ಚು ಜನ ಎಜುಕೇಟರ್ಗಳು ನಿಮ್ಗೆ ಡೈಲಿ ಕ್ಲಾಸ್ಗಳನ್ನ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ, ಇತಿಹಾಸ, ರಾಜ್ಯಶಾಸ್ತ್ರ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಮತ್ತೆ ಎಥಿಕ್ಸ್,
ಕನ್ನಡ ಲಿಟ್ರೇಚರ್, ಪಿ ಎಸ್ ಐ ಎಕ್ಸಾಮ್, ಸೊ ಎಲ್ಲಾ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕರೆಂಟ್ ಅಫೇರ್ಸ್ಗೂ ಸಂಬಂಧಿಸಿದಂತೆ ಹಲವಾರು ಕ್ಲಾಸ್ಗಳನ್ನ ಇಲ್ಲಿ ಅರೇಂಜ್ ಮಾಡಿರಲಾಗುತ್ತೆ. ಸೊ ನಾನು ಕೂಡ ತಗೋತೀನಿ 15 ಜನರೊಂದಿಗೆ. ಸೊ ಒಂದ್ ಕಡೆ ಪೇ ಮಾಡೋದ್ರಿಂದ, ಕೇವಲ 500 ರೂಪಾಯಿಯನ್ನ ಪೇ ಮಾಡೋದ್ರಿಂದ ನೀವು ಎಲ್ಲರ ಕ್ಲಾಸ್ ಅನ್ನ ಪಡ್ಕೋಬಹುದು, ಪಿ ಡಿ ಎಫ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ ನೋಡಿ ಸಿದ್ಧಲಿಂಗೇಶ್ವರ ಅವರೇ, ಎಲ್ಲರದು ಟೈಮಿಂಗ್ ಬೇರೆ ಬೇರೆ ಇರುತ್ತೆ. ಸೊ ನೀವು ಒಂದ್ಸಲ ಜಾಯಿನ್ ಆದ್ರೆ ನಿಮ್ಗೆ ಎಲ್ಲರ ಟೈಮಿಂಗ್ ಕುರಿತಾಗಿ ನಿಮ್ಗೆ ಮಾಹಿತಿ ದೊರೆಯುತ್ತೆ. ಸೊ ನೋಡಿ 13 ಅವರ್ ತನ ತಗೋತಾರೆ, ಅಂದ್ರೆ ಎಲ್ಲಾ ಎಜುಕೇಟರ್ ಗಳ ಕ್ಲಾಸ್ಗಳು ಬೇರೆ ಬೇರೆ ಟೈಮಿಂಗ್ ಗೆ ಇರುತ್ತೆ. ಒಂದ್ ವೇಳೆ ಇಬ್ರು ಎಜುಕೇಟರ್ ಗಳ ಕ್ಲಾಸ್ಗಳು ಒಂದೇ ಟೈಮ್ ಅಲ್ಲಿ ಇದ್ರೆ ಒಬ್ಬರ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಇನ್ನೊಬ್ಬರ ಕ್ಲಾಸ್ ಅನ್ನ ನೀವು ರೆಕಾರ್ಡಿಂಗ್ ಅನ್ನ ನೋಡುವ ಮೂಲಕ ಆ ಕ್ಲಾಸ್ ಕುರಿತಾಗಿ ನೀವು ಮಾಹಿತಿಯನ್ನ ಪಡ್ಕೋಬಹುದು. ಹಾಯ್ ಶಿವಕುಮಾರ್ ಅವರೇ. ಹಾ ಸಚಿನ್ ಅವರೇ, ಕೆ ಎಸ್ ಮೇನ್ಸ್ ಎಕ್ಸಾಮ್ ಬಗ್ಗೆ ಕೂಡ ಇಲ್ಲಿ ಪ್ರಿಪರೇಷನ್ ಮಾಡಿಸ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಇರುವಂತಹ ಎಲ್ಲಾ ಎಜುಕೇಟರ್ ಗಳು ಆಲ್ಮೋಸ್ಟ್ ಕೆ ಎಸ್ ಎಕ್ಸಾಮ್ ಅನ್ನ ಮುಗಿಸಿ ಇಂಟರ್ವ್ಯೂಗೋಸ್ಕರ ವೇಟ್ ಮಾಡ್ತಿರುವಂತ ಒಂದು ಎಜುಕೇಟರ್ ಆಗಿದ್ದಾರೆ. ಸೊ ಅದಕ್ಕಾಗಿ ನಿಮ್ಗೆ ಎಲ್ಲಾ ರೀತಿಯ ಸಿದ್ಧತೆಗೆ ಅವರು ಸಹಾಯ ಮಾಡ್ತಾರೆ, ಮತ್ತೆ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಏನಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ ನೀವು ನನ್ಗೆ ಹೇಳ್ಬಹುದು, ಅದರ ಕುರಿತಾಗಿ ಯಾವ ರೀತಿ ಜಾಯಿನ್ ಆಗ್ಬಹುದು ಅನ್ನೋದನ್ನ ನಾನು ಹೇಳ್ತೀನಿ. ಹಾಗೆ ನಾಳೆ ಇವತ್ತಿಂದ ಡೈಲಿ ನಾನು 31ನೇ ತಾರೀಕುವರೆಗೂ ಫ್ರೀ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳನ್ನ ನಾನು ಕವರ್ ಮಾಡ್ತೀನಿ. ಈಗಾಗಲೇ 7 ಕ್ಲಾಸ್ ಗಳನ್ನ ಕಂಪ್ಲೀಟ್ ಮಾಡಿದೀನಿ, ಉಳಿದ ಕ್ಲಾಸ್ ಗಳನ್ನ ಇನ್ ಮುಂದೆ ತಗೋತೀನಿ. ಸೊ ನಾಳಿನ ಕ್ಲಾಸ್ ನ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ತಾ ಇದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ರಿಜಿಸ್ಟರ್ ಮಾಡಿಕೊಂಡು ನಾಳೆ 3ರಿಂದ 4 ಗಂಟೆವರೆಗೆ ಮತ್ತೆ ಜಾಯಿನ್ ಆಗ್ಬಹುದು. ಓಕೆ ನೋಡಿ ಅಶೋಕ್ ಅವರೇ, ನೀವು ಜಾಯಿನ್ ಆಗ್ತೀರಾ ಅಂದ್ರೆ, ಹಾ ಹನುಮೇಶ್ ಅವರೇ, ಈಗಾಗ್ಲೇ ಮುಗಿದಿರುವಂತಹ ಕ್ಲಾಸ್ ಗಳ ರೆಕಾರ್ಡಿಂಗ್ ಗಳು ಕೂಡ ನಿಮ್ಗೆ ಲಭ್ಯವಾಗುತ್ತೆ. ಸೊ ಒಂದ್ಸಲ ನೀವು ಜಾಯಿನ್ ಆಗ್ಬಿಟ್ರೆ ನಿಮ್ಗೆ ಹಿಂದಿನ ಕ್ಲಾಸ್ ಗಳ ರೆಕಾರ್ಡಿಂಗ್ ಗಳು ಕೂಡ ದೊರೆಯುತ್ತೆ. ಈಗ ನೋಡಿ ಇಲ್ಲೊಂದು ಲಿಂಕ್ ಅನ್ನ ನಿಮ್ಗೆ ಕಳಿಸ್ತೀನಿ, ಆ ಲಿಂಕ್ ಅನ್ನ ನೀವು ಯೂಸ್ ಮಾಡಿದ್ರೆ. ಓಕೆ ಇವಾಗ ಕಳಿಸಿದಿನಲ್ಲ, ಆ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಯಾವ ರೀತಿ ಅಂದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಗೆಟ್ ಸಬ್ಸ್ಕ್ರಿಪ್ಷನ್ ಅನ್ನೋಂತ ಬಟನ್ ಅನ್ನ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಗೆ ಎಷ್ಟು ತಿಂಗಳಿಗೆ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಕಂಟಿನ್ಯೂ ಅಂತ ಬಟನ್ ಹೇಳಿ. ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಇದೆ ಅಲ್ಲ, ಅಲ್ಲಿ ಪ್ರಿಯಾಂಕಾ T.328 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಅವಾಗ ನಿಮ್ಮ 10% ಡಿಸ್ಕೌಂಟ್ ಸಿಗುತ್ತೆ ಫೀ ಅಲ್ಲಿ, ಆಮೇಲೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ. ನಿಮ್ಗೆ EMI ವ್ಯವಸ್ಥೆ ಬೇಕು ಅಂದ್ರೆ ಆಡ್ ನ್ಯೂ ಕಾರ್ಡ್ ಅಂತ ಇದೆ ಅಲ್ಲ, ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಡೀಟೇಲ್ ಅನ್ನ ಹಾಕಿದಾಗ P5400 ಅಂತ ಬರುತ್ತೆ, ಅದನ್ನ ಪೇ ಮಾಡಿ, OTP ಬರುತ್ತೆ, ಅದನ್ನ ಸರಿಯಾಗಿ OTP ನಂಬರ್ ಅನ್ನ ಇದ್ ಮಾಡಿ, ಆಮೇಲೆ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಅಕೌಂಟ್ ನಿಂದ ದುಡ್ಡು ಕಟ್ ಆಗಿದೆ ಅಂತ. ಸೊ ಕಟ್ ಆದ್ಮೇಲೆ ನೆಕ್ಸ್ಟ್ ದಿನದಿಂದ ನಿಮ್ಗೆ ಎಲ್ಲಾ ಕ್ಲಾಸ್ ಗಳಿಗೆ ನೀವು ಆರಾಮಾಗಿ ಬಂದು ಜಾಯ್ನ್ ಆಗ್ಬಹುದು. ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಸೊ ನೋಡಿ ಪ್ರಸನ್ನ ಅವರೇ, ಈ ಒಂದು EMI ಮೂಲಕ 5400 ಒಟ್ಟಿಗೆ ಕಟ್ ಆಗತ್ತೆ, ಆದ್ರೆ 5400 ನಲ್ಲಿ ಕೇವಲ ನಿಮ್ಮ 500 ರೂಪಾಯಿ ಮಾತ್ರ ಕಟ್ ಆಗಿರುತ್ತೆ, 4900 ರುಪೀಸ್ ಅನ್ನ ಬ್ಯಾಂಕ್ ನವರು ಪೇ ಮಾಡಿರ್ತಾರೆ. ಒಟ್ಟಿಗೆ ಬ್ಯಾಂಕ್ ನವರು 5400 ರುಪೀಸ್ ಅನ್ನ ಪೇ ಮಾಡಿರ್ತಾರೆ. ಆಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಿಂದ ಪ್ರತಿ ತಿಂಗಳು ಆ ಒಂದು ಟೈಮ್ಗೆ ಆ ಒಂದು ದಿನಾಂಕದಂದು 500 ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಸಂಪೂರ್ಣವಾಗಿ 5400 ಕಟ್ ಆಗಲ್ಲ, ಅದನ್ನ ಬ್ಯಾಂಕ್ ನವರು ಪೇ ಮಾಡ್ತಾರೆ. ನಿಮ್ಮ ಅಕೌಂಟ್ ನಿಂದ ಪ್ರತಿ ತಿಂಗಳು 500 ರೂಪಾಯಿ ಕಟ್ ಆಗುತ್ತೆ. ಮತ್ತೆ ಈ ಒಂದು EMI ಸೌಲಭ್ಯ ಯಾರ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಅಲ್ಲ ಅವರಿಗೆ ಮಾತ್ರ ಲಭಿಸುತ್ತೆ. ಸೊ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಈ ಒಂದು ಪ್ಲಾನ್ಗೆ ನೀವು ಜಾಯ್ನ್ ಆಗ್ಬಹುದು. ಸೊ ನಾನು ಈಗಾಗಲೇ PSI ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ, ಕನ್ನಡ ಲಿಟ್ರೇಚರ್ ಕ್ಲಾಸ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ.
ಓಕೆ, ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು, ಇಲ್ಲಾಂದ್ರೆ ನಾನು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ, ಏನು ಡೌಟ್ ಇಲ್ಲ ಅಂತ ಇದ್ರೆ. ಅದೇ ರೀತಿ ಇವತ್ತು ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದೇ ರೀತಿ ನಾಳೆನೂ ಕೂಡ ಬಂದು ಜಾಯಿನ್ ಆಗಿ ನಿಮ್ಗೆ ಇನ್ನೂ ಹೆಚ್ಚಿನ ಈ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳ ಕುರಿತಾಗಿ ನಿಮ್ಗೆ ಮಾಹಿತಿನ ನಾನು ನೀಡ್ತೀನಿ. ಸೊ ಅದರ ಲಿಂಕ್ ಅನ್ನ ಕೂಡ ನಾನು ನಾಳಿನ ಕ್ಲಾಸ್ ಅನ್ನ ಲಿಂಕ್ ಅನ್ನ ಕೂಡ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಇನ್ನೊಮ್ಮೆ ಕೊಡ್ತಾ ಇದ್ದೀನಿ ನೋಡಿ. ಅದನ್ನ ಕ್ಲಿಕ್ ಮಾಡುವ ಮೂಲಕ ನಾಳಿನ ಕ್ಲಾಸ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಫ್ರೀಯಾಗಿ. ಸಚಿನ್ ಅವರೇ, ಟ್ರಾನ್ಸ್ಲೇಷನ್ ಈಗ ಪಿ ಎಸ್ ಐ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಸೆಗಳನ್ನ, ಟ್ರಾನ್ಸ್ಲೇಷನ್ ಗಳನ್ನ, ಪ್ರೆಸ್ಸಿ ರೈಟಿಂಗ್ ಗಳನ್ನ, ಮತ್ತೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನ ಮತ್ತು ಅದರ ವಿವರಣಾತ್ಮಕ ಉತ್ತರಗಳನ್ನ ಈವಾಗಲೇ ಮಾಡ್ತಾ ಇದ್ದೀನಿ. ಸೊ ಗಿರೀಶ್ ನಾಯಕ್ ಅವರೇ, ಮುಂದಿನ ಬ್ಯಾಚ್ ನಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಿನಿಂದ ನಾನು ಎಫ್ ಡಿ ಎ ಎಸ್ ಡಿ ಎ ಪಿ ಡಿಒ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಎಲ್ಲಾ ಯಾವುದೇ ಸ್ಪರ್ಧಾತ್ಮಕ ಎಕ್ಸಾಮ್ ಆಗಿರ್ಲಿ, ಅದಕ್ಕೆ ಎನ್ ಸಿ ಇ ಆರ್ ಟಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು 6ರಿಂದ 12ನೇ ತರಗತಿಯವರೆಗಿನ ಎಲ್ಲಾ ಎನ್ ಸಿ ಇ ಆರ್ ಟಿ ಸಬ್ಜೆಕ್ಟ್ ನಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ಕ್ಲಾಸ್ ಅನ್ನ ತಗೋತೀನಿ, ಮತ್ತೆ ಅದರ ಕುರಿತಾಗಿ ವಿವರವಾದಂತಹ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಸೊ ನೀವು ಬೇಗ ಜಾಯಿನ್ ಆದ್ರೆ ನಿಮ್ಗೆ ಉಪಯೋಗ ಆಗತ್ತೆ. ಸೊ ನೀವು ಎಷ್ಟು ಲೇಟ್ ಆಗತ್ತೆ ಅವಾಗ ನೀವು ಡೈರೆಕ್ಟ್ ಆಗಿ ಈ ಒಂದು ಲೈವ್ ಕ್ಲಾಸ್ ನ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಆಮೇಲೆ ರೆಕಾರ್ಡಿಂಗ್ ಅನ್ನ ಪಡ್ಕೋಬೇಕಾಗುತ್ತೆ. ಹಾಯ್ ಕೃಷ್ಣ ಪ್ರಸಾದ್ ಅವರೇ. ಸೊ ಹನುಮೇಶ್ ಅವರೇ, ಪ್ರೀವಿಯಸ್ ವಿಡಿಯೋನು ಸಿಗತ್ತೆ, ನೀವು ಒಬ್ಬೊಬ್ರು ಎಜುಕೇಟರ್ ಪ್ರೊಫೈಲ್ಗೆ ಹೋಗಿ ನೋಡಿ, ಅಲ್ಲಿ ಎಲ್ಲಾ ರೀತಿಯ ವಿಡಿಯೋಗಳು ಸಿಗತ್ತೆ. ಓಕೆ, ನಾಳಿನ ಕ್ಲಾಸ್ಗೆ ಜಾಯಿನ್ ಆಗಿ ಮತ್ತೆ ಇದೇ ರೀತಿ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಏನೋ ಡೌಟ್ ಇಲ್ಲ ಅಂದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಓಕೆ, ಕ್ಲಾಸ್ ಅನ್ನ ಅಟೆಂಡ್ ಮಾಡಿದಕ್ಕೆ ಎಲ್ಲರಿಗೂ, ಸೊ ಇವಾಗಷ್ಟೇ ಕಳಿಸಿದ್ನಲ್ಲ ಲಿಂಕ್ ಅನ್ನ, ಇನ್ನೊಮ್ಮೆ ಕಳಿಸ್ತಾ ಇದ್ದೀನಿ ನೋಡಿ. ಇದು ನಾಳಿನ ಕ್ಲಾಸ್ ಅನ್ನ ಲಿಂಕ್ ಅನ್ನ ಕಳಿಸಿದ್ದೀನಿ. ಮತ್ತೆ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೀವು ತುಂಬಾನೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಸೊ ಈ ರೀತಿ ಚರ್ಚೆ ಮಾಡೋದ್ರಿಂದಾಗಿ ನಿಮ್ಗೆ ಎಕ್ಸಾಮ್ಗೆ ಯಾವುದೇ ರೀತಿ ಪ್ರಶ್ನೆ ಇಲ್ಲಿಂದ ಬಂದ್ರೆ ನಿಮ್ಗೆ ನೆನಪಿರುತ್ತೆ. ಸೊ ಆ ದೃಷ್ಟಿಯಿಂದ ನಾನು ಚರ್ಚೆ ಮಾಡುವ ಮೂಲಕ ಆದಷ್ಟು ಕರೆಂಟ್ ಅಫೇರ್ಸ್ ಗಳನ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅದೇ ರೀತಿ 31ನೇ ತಾರೀಕುವರೆಗೂ ಎಲ್ಲಾ ಕ್ವಶನ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಓಕೆ, ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ ಹೇಳ್ಬಹುದು, ನಾಳೆ ಕ್ಲಾಸ್ ನಲ್ಲಿ ಮತ್ತೆ ಮೀಟ್ ಆಗೋಣ, ಅವಾಗ ಅದರ ಕುರಿತಾಗಿ ಮಾಹಿತಿಯನ್ನ ನಾನು ಹೇಳ್ತೀನಿ. ಸೊ ಹಾಗಾದ್ರೆ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು.